ಅಖಾಡ ವೀಕೆಂಡ್ ಅಡಿಷನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ರಾಜ್ಯದಲ್ಲಿ ಜಾತಿ ಗಣತಿಯ ವರದಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಇದನ್ನ ಸರ್ಕಾರ ಸಮೀಕ್ಷೆ ಅಂತೇಳಿ ಕರ್ಕೊಂಡಿದೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಇದನ್ನ ಹೆಸರಿಟ್ಟಿರುವಂಥದ್ದು ಆದರೆ ಹೆಚ್ಚು ಜನಪ್ರಿಯವಾಗಿ ಜಾತಿ ಗಣತಿ ಅಂತಲೇ ಇದು ಚರ್ಚೆಯಲ್ಲಿ ಇದ್ದಂಥದ್ದು ಈಗ ವರದಿ ಸಲ್ಲಿಕೆಯಾಗಿದೆ ವರದಿ ಸಲ್ಲಿಕೆ ಆಗ್ತಾ ಇದೀರಿ ಇದು ವೈಜ್ಞಾನಿಕ ಅವೈಜ್ಞಾನಿಕ ನಮ್ಮನೆಗೆ ಬಂದಿದ್ದಾರೆ ನಮ್ಮ ಮನೆಗೆ ಬಂದಿಲ್ಲ ಈ ರೀತಿಯಂತಹ ಚರ್ಚೆಯು ಕೂಡ ಬಹಳಷ್ಟು ಜೋರಾಗಿ ಸಾಕ್ತಾ ಇರುವಂತದ್ದು ಇದರ ಬಗ್ಗೆ ಇವತ್ತಿನ ಅಖಾಡ ವೀಕೆಂಡ್ ಎಡಿಷನ್ನಲ್ಲಿ ಚರ್ಚೆನೂ ಚರ್ಚೆಯನ್ನು ಕೂಡ ನಡೆಸೋಣ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಇದುವೇ ಅಖಾಡ ವೀಕೆಂಡ್ ಅಡಿಷನ್ ಬಹಳ ಮುಖ್ಯವಾಗಿ ಜಾತಿ ಗಣತಿ ಆರಂಭದ ದಿನದಿಂದಲೂ ಕೂಡ ವಿರೋಧ ಇತ್ತು ಆಕ್ಷೇಪ ಇತ್ತು ಪ್ರಬಲ ಸಮುದಾಯಗಳು ತಮ್ಮದೇ ಆದಂತಹ ರಿಸರ್ವೇಷನ್ ಅನ್ನು ಈ ವಿಚಾರದಲ್ಲಿ ಹೊಂದಿದ್ರು ಆದರೆ ಅಂತಿಮವಾಗಿ ವರದಿಯಂತೂ ಸುಮಾರು ಹತ್ತು ವರ್ಷಗಳ ನಂತರ ಎರಡು ಸಾವಿರದ ಹದಿನಾಲ್ಕರಿಂದ ಆರಂಭ ಆಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ಸಲ್ಲಿಕೆಯಾಗಿದೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಆಗಿ ಹೋಗಿರುವಂತಹ ಅನೇಕ ಬೆಳವಣಿಗೆಗಳು ಕೂಡ ಇರುವಂತದ್ದು ವರದಿ ಸಲ್ಲಿಕೆ ಆಗ್ತಾ ಇದೆ ಅಂತನೇ ಸರ್ಕಾರ ಇದರ ಪರಿಶೀಲನೆಯಲ್ಲಿ ಹೊರಟಿದೆ ಆದ್ರೆ ಸರ್ಕಾರದ ಮಂತ್ರಿಗಳೇ ಹೇಳ್ತಿದ್ದಾರೆ ನಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳಿ ರವೇನು ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಬರೋಬ್ಬರಿ ಹತ್ತು ವರ್ಷಗಳ ಕುತೂಹಲಕ್ಕೆ ಕಡೆಗೂ ತೆರೆ ಬಿದ್ದಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದು ಅಲಿಯಾಸ್ ಜಾತಿಗಣತಿಯ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಸಮಿತಿ ವರದಿ ಸಲ್ಲಿಸಿದೆ ಹೆಗಡೆ ವರದಿಯಲ್ಲಿ ಇದೆ ಎನ್ನಲಾದ ಮಾಹಿತಿ ನ್ಯೂಸ್ ಗೆ ಸಿಕ್ಕಿದೆ ಪರಿಶಿಷ್ಟ ಜಾತಿಯವರು ಅತಿ ಹೆಚ್ಚಿದ್ದು ಒಂದು ಕೋಟಿ ಎಂಟು ಲಕ್ಷ ಜನರಿದ್ದಾರೆ ಉಳಿದಂತೆ ಪರಿಶಿಷ್ಟ ಪಂಗಡದವರು ನಲವತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ಮುಸ್ಲಿಮರು ಎಪ್ಪತ್ತು ಲಕ್ಷ ಲಿಂಗಾಯತರು ಅರವತ್ತೈದು ಲಕ್ಷ ಒಕ್ಕಲಿಗರು ಅರವತ್ತು ಲಕ್ಷ ಕುರುಬರು ನಲವತ್ತೈದು ಲಕ್ಷ ಈಡಿಗರು ಹದಿನೈದು ಲಕ್ಷ ವಿಶ್ವಕರ್ಮ ಸಮಾಜದವರು ಹದಿನೈದು ಲಕ್ಷ ಬೆಸ್ತರು ಹದಿನೈದು ಲಕ್ಷ ಬ್ರಾಹ್ಮಣರು ಹದಿನಾಲ್ಕು ಲಕ್ಷ ಗೊಲ್ಲರು ಹತ್ತು ಲಕ್ಷ ಮಡಿವಾಳ ಸಮಾಜದವರು ಆರು ಲಕ್ಷ ಅರೆ ಅಲೆಮಾರಿಯವರು ಆರು ಲಕ್ಷ ಕುಂಬಾರರು ಐದು ಲಕ್ಷ ಸವಿತಾ ಸಮಾಜದವರು ಐದು ಲಕ್ಷ ಎಂದು ವರದಿಯಲ್ಲಿ ಉಲ್ಲೇಖವಾಗಿದೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿರೋ ವರದಿಗೆ ಒಟ್ಟು ನೂರ ಅರವತ್ತು ಕೋಟಿ ವೆಚ್ಚವಾಗಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕಾಂತರಾಜ ಆಯೋಗದಿಂದ ಸರ್ವೆ ಆಗಿದೆ ಡಿಸಿ ನೇತೃತ್ವದಲ್ಲಿ ಶಿಕ್ಷಕರು ಅಧಿಕಾರಿಗಳಿಂದ ದತ್ತಾಂಶ ಸಂಗ್ರಹಿಸಲಾಗಿದೆ ಸರ್ವೆಗೆ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಶಿಕ್ಷಕರು ಸೇರಿ ಒಂದು ಲಕ್ಷದ ಅರವತ್ತು ಸಾವಿರ ಅಧಿಕಾರಿಗಳನ್ನು ಬಳಸಿಕೊಳ್ಳಲಾಗಿದೆ ಐವತ್ನಾಲ್ಕು ಪ್ರಶ್ನಾವಳಿಗಳಿಗೆ ಉತ್ತರ ಪಡೆದು ದತ್ತಾಂಶ ಸಂಗ್ರಹಿಸಲಾಗಿದೆ ರಾಜ್ಯದ ಜನರ ಪೈಕಿ ಒಟ್ಟು ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಮಂದಿಯ ಸಮೀಕ್ಷೆ ಮಾಡಲಾಗಿದೆ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಜನರು ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ ಸಮೀಕ್ಷೆಗೊಳಪಟ್ಟ ಜಾತಿಗಳ ಸಂಖ್ಯೆ ಸಾವಿರದ ಮುನ್ನೂರ ಐವತ್ತೊಂದು ಹೊಸದಾಗಿ ದಾಖಲಾದ ಜಾತಿಗಳ ಸಂಖ್ಯೆ ನೂರ ತೊಂಬತ್ತೆರಡು ಸರ್ಕಾರ ಗುರುತಿಸಿರುವ ಇತರೆ ಹಿಂದುಳಿದ ವರ್ಗಗಳ ಸಂಖ್ಯೆ ಎಂಟುನೂರ ಹದಿನಾರು ಹತ್ತಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಜಾತಿಗಳು ಎಂಬತ್ತು ಎಂದು ದಾಖಲಾಗಿದೆ ಕಾಂತರಾಜ್ ವರದಿಯಲ್ಲಿನ ದತ್ತಾಂಶದ ಆಧಾರದ ಮೇಲೆ ಇದೀಗ ಹೆಗಡೆ ವರದಿ ತಯಾರಾಗಿದೆ ಕಾಂತರಾಜ್ ವರದಿಯಲ್ಲಿ ಬಿಟ್ಟ ಉಪಜಾತಿಗಳನ್ನು ಈ ವರದಿಯಲ್ಲಿ ಸೇರಿಸಲಾಗಿದೆ ಮೆಂಬರ್ ಸೆಕ್ರೆಟರಿ ಸಹಿ ಹಾಕಿದ ಬಳಿಕ ಇದೀಗ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಖುಷಿ ಆಗ್ತಾ ಇದೆ ಯಾವುದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಅದನ್ನ ಸಂಪೂರ್ಣ ಮಾಡಿ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಐವತ್ನಾಲ್ಕು ಅಂಶಗಳನ್ನ ಸರ್ವೆ ಮಾಡಲಿಕ್ಕೆ ಹೋದವರ ಹತ್ರ ಕೊಟ್ಟು ಅವರು ವರದಿಯನ್ನು ಕೊಟ್ಟಿದ್ದಾರೆ ಕಾಂತರಾಜ್ ವರದಿ ಏನಾಯ್ತು ಮೂಲ ಪ್ರತಿ ಬಗ್ಗೆ ಎದ್ದಿದೆ ಪ್ರಶ್ನೆ ಜಯಪ್ರಕಾಶ್ ಹೆಗಡೆ ವರದಿ ಸಲ್ಲಿಕೆ ಬೆನ್ನಲ್ಲೇ ಕಾಂತರಾಜ್ ಆಯೋಗದ ವರದಿ ಏನಾಯ್ತು ಎಂಬ ಪ್ರಶ್ನೆಗಳು ಸಹಜವಾಗಿ ಎದ್ದಿವೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಹೆಗಡೆ ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಯಾರು ಓದಿದ್ದಾರೆ ಅದನ್ನ ಹೇಗೆ ಲೀಕ್ ಆಗೋದು ಅದು ಓದ್ ಅಲ್ಲ ಲೀಕ್ ಆಗಿದ್ದು ಒಂದೆರಡು ಅಂಶ ಏನಾದ್ರೂ ಲೀಕ್ ಎಂಟೈರ್ ರಿಪೋರ್ಟ್ ಎಂಟೈರ್ ರಿಪೋರ್ಟ್ ಓದೇನೆ ಓದ್ದೇನೆ ಅನ್ಸೈಂಟಿಫಿಕ್ ಅಂತ ಹೇಳೋದು ಹೇಗೆ ಅಂತ ನನ್ನ ಪ್ರಶ್ನೆ ಮೂಲ ಪ್ರತಿ ನಾಪತ್ತೆ ಆಗಿಲ್ಲ ಅಂತ ಹೇಳಿಲ್ಲ ನಾವು ಹೌದಾ ಅವತ್ತು ಈಗ ನಾವೇ ಪ್ರತ್ಯೇಕ ಬರೆದಿದ್ದೇವಲ್ಲ ಅದರಿಂದ ಅದ ಅಗತ್ಯತೆ ಬರೋದಿಲ್ಲ ಅದು ಸಿಕ್ಕಿದೆ ಬಿಟ್ಟಿದೆ ಅದು ಬೇರೆ ಇದೆ ವರದಿ ಇದೆ ಅದರ ಬಗ್ಗೆ ಚರ್ಚೆಯನ್ನು ಇನ್ನೊಂದಿಸ ಕಚೇರಿಗೆ ಬಂದಾಗ ನಾ ಬೇರೆ ಕಡೆ ಸಿಕ್ಕಿದಾಗ ಮಾತಾಡ್ತೀವಿ ಆಯೋಗದ ವರದಿ ಇದೀಗ ಸರ್ಕಾರದ ಅಂಗಳದಲ್ಲಿದೆ ಕ್ಯಾಬಿನೆಟ್ನಲ್ಲಿಟ್ಟು ಚರ್ಚೆ ಮಾಡಿದ ಬಳಿಕ ಸ್ವೀಕಾರ ಅಂಗೀಕೃತವಾಗಿದೆ ಈಗ ನಡೆಯುತ್ತಿರುವ ಕ್ಯಾಬಿನೆಟ್ನಲ್ಲೇ ಆಗುತ್ತೋ ಅಥವಾ ಮುಂದಿನ ಸಂಪುಟ ಸಭೆಗೆ ಹೋಗುತ್ತೋ ಅನ್ನೋ ಕುತೂಹಲ ಇದೆ ಐತಿಹಾಸಿಕ ದೇವರು ಅದನ್ನ ವರದಿಯನ್ನ ಮಹಾಂತರ ದೇವರ ವರದಿನೂ ಕೂಡ ಬಳಸಿಕೊಂಡು ಕೊಟ್ಟಿದ್ದಾರೆ ಬಳಸಿಕೊಂಡು ಕೊಟ್ಟಿದ್ದಾರೆ ಆ ವರದಿಯನ್ನ ಸರ್ಕಾರ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನೋಡಿ ಸರ್ಕಾರ ವರದಿಯನ್ನ ಸ್ವೀಕಾರ ಮಾಡಿದೆ ವರದಿಯನ್ನ ಸ್ವೀಕಾರ ಮಾಡಿದೆ ಇದನ್ನ ಕ್ಯಾಬಿನೆಟ್ ಮುಂದೆ ಇಟ್ಟು ಅಲ್ಲಿ ಕ್ಯಾಬಿನೆಟ್ ನಲ್ಲಿ ಜಾತಿಗಣತಿಗೆ ವಿರೋಧ ಈಗ ಮಾತ್ರವಲ್ಲ ಕಾಂತರಾಜ ಆಯೋಗ ರಚನೆಯಾದ ಎರಡು ಸಾವಿರದ ಹದಿನಾಲ್ಕರಿಂದಲೂ ಇದ್ದೇ ಇದೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿಂದ ವಿರೋಧ ವ್ಯಕ್ತವಾದ ಕಾರಣ ಹಿಂದಿನ ಅವಧಿಯಲ್ಲಿ ಬಿಡುಗಡೆ ಮಾಡಿರಲಿಲ್ಲ ಈಗಲೂ ಅವರದ್ದೇ ವಿರೋಧ ರಾಜ್ಯದ ಜನಸಂಖ್ಯೆಗೂ ಆಯೋಗದ ವರದಿಗೂ ವ್ಯತ್ಯಾಸ ಕಾಣುತ್ತಿದೆ ವೈಜ್ಞಾನಿಕವಾಗಿ ಡೇಟಾ ಸಂಗ್ರಹಿಸಿಲ್ಲ ಎಂಬ ಆರೋಪ ಕೇಳಿದೆ ಸಂಗ್ರಹಿಸಿರೋ ಮಾಹಿತಿ ಪಾರದರ್ಶಕವಾಗಿಲ್ಲ ಅನ್ನೋ ವಾದವೂ ಇದೆ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಿಲ್ಲ ಎಂಬುದು ಎಲ್ಲರ ಆರೋಪ ಹತ್ತು ವರ್ಷಗಳ ಹಿಂದಿನ ಲೆಕ್ಕ ಈಗಿನ ಜನಸಂಖ್ಯೆಗೆ ಹೋಲುತ್ತಾ ಎಂಬ ಪ್ರಶ್ನೆ ಸಹಜವಾಗೇ ಎದ್ದಿದೆ ಬಹುಸಂಖ್ಯಾತ ಸಮುದಾಯದ ಮೀಸಲಾತಿಗೆ ಇದರಿಂದ ಪೆಟ್ಟು ಎಂಬ ಭೀತಿ ಇದೆ ರಾಜಕೀಯ ನಾಯಕತ್ವಕ್ಕೂ ಪೆಟ್ಟು ಬೀಳೋ ಬಗ್ಗೆ ಭಯ ಶುರುವಾಗಿದೆ ಮೀಸಲಾತಿಗಾಗಿ ಜಾತಿ ನಮೂದಿಸಿರುವ ಒಳಪಂಗಡಗಳನ್ನು ಒಂದೇ ಸೂರಿನಡಿ ತೆರಳಿಲ್ಲ ಎಂಬ ಆರೋಪವಿದೆ ಕಾಂತರಾಜ ವರದಿ ಸೋರಿಕೆಯಾಗಿದ್ದರಿಂದ ಸತ್ಯಾಸತ್ಯತೆಗಳ ಬಗ್ಗೆಯೇ ಅನುಮಾನ ಶುರುವಾಗಿದೆ ಎಲ್ಲರನ್ನೂ ಈಗ ನಮ್ಮ ನಾನು ಐದು ಜನ ನಮ್ಮ ಅಕ್ಕ ತಂಗ್ ಇರೋದಿಲ್ಲ ಸೊ ಮನೆ ಯಾರ ಮನೆಗೂ ಬಂದಿಲ್ಲ ನಾವು ವಿನಂತಿಯನ್ನ ಮಾಡಿದ್ದೀವಿ ನಮ್ಮ ವೀರಶೈವ ಲಿಂಗಾಯತ ಮಹೋತ್ಸವದಿಂದ ನೋಡೋಣ ಮುಂದೆ ಸೊ ಇದು ಹಠಕ್ಕೆ ಬಿದ್ದಿದ್ದಾರೆ ಇನ್ನೊಂದು ಬಿದ್ದಿದ್ದಾರೆ ಅಂತಿಲ್ಲ ಎಲ್ಲರಿಗೂ ನ್ಯಾಯ ದೊರಕೊಡ್ಲಿ ನಾವೇನು ಹೇಳ್ತಾ ಇದೀವಿ ಅಂತಂದ್ರೆ ಈ ಜನಗಳನ್ನ ಏನು ಮಾಡಿದ್ದಾರೆ ಒಂದು ನಾಲ್ಕು ಕಡೆ ಬಂದಿದ್ದಾರೆ ನಾಲ್ಕು ಕಡೆ ಹೋಗಿಲ್ಲ ನಾನೇ ನನ್ನ ಸ್ವಂತ ಉದಾಹರಣೆಯನ್ನ ಹೇಳ್ತಾ ಇದೀನಿ ಜಾತಿ ಆಧಾರದ ಮೇಲೆ ಅವ್ರಿಗೆಲ್ಲ ಸೌಲಭ್ಯಗಳು ಒದಗಿಸ್ಕೊಡ್ಬೇಕು ಆದರೆ ವೈಜ್ಞಾನಿಕವಾಗಿ ಆಗಿಲ್ಲ ವ್ಯಾಪಕವಾಗಿ ಎಲ್ಲರನ್ನು ಸಂದರ್ಶನ ಮಾಡಿಲ್ಲ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ ಇಷ್ಟೊಂದು ತರಾತುರಿಯಲ್ಲಿ ಇಷ್ಟೊಂದು ಹಠ ಮಾಡಿ ವರದಿಯನ್ನು ಸ್ವೀಕಾರ ಮಾಡುವಂಥ ಜರುತ್ತೇನತ್ತೆ ಅಂತೇಳಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಈಗಲೂ ಕಾಲ ಮುಚ್ಚಿಲ್ಲ ವರದಿಯನ್ನು ಸ್ವೀಕಾರ ಮಾಡಲಾರ್ದನೇ ವೈಜ್ಞಾನಿಕವಾಗಿ ಮತ್ತೊಮ್ಮೆ ಜಾತಿ ಗಣತಿ ಮಾಡೋ ಪ್ರಯತ್ನ ಮಾಡಲಿ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಜಾತಿಗಣತಿ ವರದಿ ಅನುಷ್ಠಾನ ಮಾಡದಂತೆ ವೀರಶೈವಲಿಂಗಾಯತ ಸಂಘಟನಾ ವೇದಿಕೆ ಆಗ್ರಹಿಸಿದೆ ಸಮಾಜಕ್ಕೆ ಅನ್ಯಾಯವಾಗುವ ಅಂಶಗಳು ವರದಿಯಲ್ಲಿ ಕಂಡು ಬಂದರೆ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವಂತಹ ನಟರಾಜ್ ಗೌಡರು ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ ಅಶೋಕ್ ಗೌಡ್ರ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಪ್ರಶ್ನೆಯನ್ನು ಕೇಳೋದಕ್ಕೆ ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಕೂಡ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲರನ್ನೂ ಕೂಡ ಸ್ವಾಗತಿಸ್ತೀನಿ ಕಾರ್ಯಕ್ರಮಕ್ಕೆ ಹಾಗೂ ಚರ್ಚೆಯನ್ನು ನಾನು ಮೊದಲು ಆರಂಭಿಸ್ತೀನಿ ನಟರಾಜ್ ಗೌಡರ ಮೂಲಕ ಸಚಿವರ ಮನೆಗೆ ಹೋಗದೆ ಸಮೀಕ್ಷೆಯಲ್ಲಿ ವರದಿ ಹೇಗೆ ಸಂಗ್ರಹಿಸೋದಕ್ಕೆ ಡಾಟಾ ಹೆಂಗೆ ಸಂಗ್ರಹಿಸೋದಕ್ಕೆ ಸಾಧ್ಯ ಆಯ್ತು ಏನು ವರದಿ ಇದು ಜಾತಿ ಜನಗಣತಿ ಅಲ್ಲ ಅಲ್ಲ ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹದಿನೈದು ಈ ಸಮೀಕ್ಷೆಯಲ್ಲಿ ಏನಂದ್ರೆ ಅವರೇ ದತ್ತಾಂಶ ಹೇಳಿದ್ದಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ಮನೆಗಳಿಗೆ ಹೋಗಿಲ್ಲ ನೈಂಟಿ ಪರ್ಸೆಂಟ್ ಮನೆಗಳಿಗೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಫೈವ್ ಪಾಯಿಂಟ್ ನೈನ್ ಐಟ್ ಲ್ಯಾಕ್ ಫೈ ಫೈವ್ ಕ್ರೋರ್ ನೈಂಟಿ ಏಟ್ ಲ್ಯಾಕ್ ಮನೆಗಳು ಮಾತ್ರ ಅಲ್ಲಿ ಜನಗಳನ್ನ ಮಾತ್ರ ಸಂದರ್ಶನ ಮಾಡ್ಲಿಕ್ಕಾಗಿದೆ ಇನ್ನು ಉಳಿದವ್ರನ್ನ ಮಾಡಲಿಕ್ಕೆ ಸಾಧ್ಯ ದರ್ಶನ ಸಾಧ್ಯ ಆಗಿಲ್ಲ ಇದು ಸರ್ವೆ ಮಾತ್ರ ಇದು ಆಧಾರದ ಮೇಲೆ ಒಂದು ಇದರೊಳಗೆ ಕ್ಯಾಸ್ಟ್ ಮೆನ್ಷನ್ ಇದ್ದೇ ಇದೆ ಯಾವ ಜನಾಂಗ ಯಾವ ಸಮುದಾಯ ಯಾರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಸಾವಿರಾರು ವರ್ಷಗಳಿರ್ತಕ್ಕಂಥ ತಾರತಮ್ಯ ಅದೆಲ್ಲ ಸಂ ಇದು ಸಂವಿಧಾನ ಬಂದ ಮೇಲೂ ಕೂಡ ಈಗ ಪರಿಷ್ಟ ಜಾತಿ ಮತ್ತು ಪರಿಷ್ಠ ಪಂಗಡಕ್ಕೆ ಸಂವಿಧಾನದಲ್ಲಿ ಮೆನ್ಷನ್ ಇದೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಮೀಸಲಾತಿ ಮೇಲಾಗುತ್ತೆ ಜಾಸ್ತಿ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಆದರೆ ಬೇರೆ ಹಿಂದುಳಿದವರಿಗೆ ಅವಕಾಶಗಳಿರಲಿಲ್ಲ ಸೊ ಆವಾಗ ಎಷ್ಟೊಂದು ಸರ್ಕಾರಗಳು ಭಾಳ ಭಾಳ ಪ್ರಯತ್ನ ಮಾಡಿ ಮಂಡಲ ಯೋಜನೆ ಆಯೋಗ ಬಂದಾಗ ಮೇಲೂ ಕೂಡ ಎಷ್ಟೊಂದು ಸಾಮಾಜಿಕ ಭದ್ರತಾ ಯೋಜನೆಗಳು ತೆಗೆದುಕೊಂಡು ಬಂದರೂ ಕೂಡ ಇನ್ನೂ ಅಸಮಾನತೆ ಅನ್ನೋದು ಇನ್ನೂ ಇದೆ ಆ ಅಸಮಾನತೆ ಯಾವುದು ಯಾವ ಸಮುದಾಯಕ್ಕೆ ಇನ್ನೂ ನಾವು ಒಂದು ಯೋಜನೆಗಳನ್ನ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಜಾತಿ ಸಮೀಕ್ಷೆ ಅಥವಾ ಏನು ಹೇಳ್ತಾರೆ ಈಗ ಸಾ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಇದೆಯಲ್ಲ ಇದನ್ನು ಮಾನ್ಯ ಸಿದ್ದರಾಮಯ್ಯವರು ಮಾಡಿಸಿದ್ದಾರೆ ಇಡೀ ದೇಶದ ಎಪ್ಪತ್ತೈದು ವರ್ಷಗಳಲ್ಲಿ ಬೇರೆ ಯಾವ ರಾಜ್ಯ ಸರ್ಕಾರಗಳು ಈ ಪ್ರಯತ್ನವನ್ನು ಮಾಡಿಲ್ಲ ಜಾತಿ ಸಮೀಕ್ಷೆ ಅಂತ ಆಗಿರೋದು ನೈನ್ಟೀನ್ ನಾಟ್ ಒನ್ನಲ್ಲಿ ಬಿಟ್ಟರೆ ನೈನ್ಟೀನ್ ತರ್ಟಿ ಒನ್ನಲ್ಲಿ ಬಿಟ್ಟರೆ ಬ್ರಿಟಿಷ್ ಸರ್ಕಾರ ಇದ್ದಾಗ ಬಿಟ್ಟರೆ ದೇಶದಲ್ಲಿ ಜಾತಿ ಸಮೀಕ್ಷೆ ಆಗಿಲ್ಲ ಸೊ ಅದು ಈ ಸಮಯದಲ್ಲಿ ಅದರ ಅಗತ್ಯತೆ ಇದೆ ಎಲ್ಲ ಸಮುದಾಯಗೂ ಈ ಕುವೆಂಪುರವರ ಇಲಾಖೆ ಇದೆಯಲ್ಲ ಸರ್ವರಿಗೂ ಸಮಪಾಲು ಸಮಬಾಳು ಆ ಸಮಪಾಲು ಸಮಬಾಳು ಯಾವಾಗ ಬರುತ್ತೆ ವಸ್ತುಸ್ಥಿತಿ ಗೊತ್ತಾದಾಗ ವಸ್ತು ಚಿತ್ರಣ ಗೊತ್ತಾದಾಗ ಯಾರ್ಯಾರು ಹಿಂದುಳಿದಿದ್ದಾರೆ ಅವರು ಯಾವ ಆ ಡೀಟೇಲ್ಸ್ ಬಗ್ಗೆ ಮತ್ತೆ ನಾನು ಹೋಗ್ತೀನಿ ಆದ್ರೆ ಅತ್ಯಂತ ಮುಂಚೆ ಬೇಸಿಕ್ ಆಗಿ ನೀವು ಹೇಳಿದ್ರಿ ಕೆಲವರು ಹೊರಗುಳಿದಿದ್ದಾರೆ ಈ ಹೊರಗುಳಿದವರೆಲ್ಲರೂ ಕೂಡ ಈ ಪ್ರಮುಖರೇ ಯಾಕೆ ಅಂತ ಇಲ್ಲ ಇಲ್ಲ ಸುಮಾರು ಮೂವತ್ತೆರಡು ಲಕ್ಷ ಜನ ಹೊರಗುಳಿದಿದ್ದಾರೆ ಅಂತ ಹೇಳ್ತಾರೆ ಅದ್ರಲ್ಲಿ ಮೇನ್ ಆಗಿ ಇಲ್ಲ ಶಾಸಕಿಯವರು ಶಾಸಕಿ ಸಚಿವರು ಇವರುಗಳೇ ಹೇಳ್ತಿದ್ದಾರೆ ಈ ಸ್ವಾಮೀಜಿಗಳು ಹೇಳ್ತಿದ್ದಾರೆ ನಮ್ಮನ್ನ ಸಂಪರ್ಕ ಸಮೀಕ್ಷೆ ಸಮೀಕ್ಷೆ ಅಂತ ಸಮೀಕ್ಷೆ ಅಂತಂದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಜನಗಳನ್ನ ರೀಚ್ ಆಗಿಲ್ಲ ಅನ್ನೋದು ಸತಿ ಅದೇನು ಮುಚ್ಚಿಟ್ಟು ವಿಷಯ ಅಲ್ಲ ಓಕೆ ಕಾಂತರಾಜ್ ಆಯೋಗ ಏನಿತ್ತು ದತ್ತಾಂಶ ಸಂಗ್ರಹದೊಳಗೆ ದೊಡ್ಡ ಸಫಲತೆಯನ್ನು ಕಂಡಿದೆ ಐದು ಕೋಟಿ ತೊಂಬತ್ತೆಂಟು ಲಕ್ಷಗಳನ್ನ ಸಂದರ್ಶನ ಮಾಡೋದು ಅಥವಾ ಅವರ ಮಾಹಿತಿಯನ್ನು ತೆಗೆದುಕೊಳ್ಳೋದು ಬಹಳ ದೊಡ್ಡ ಒಂದು ಸಾಧನೆಯನ್ನು ಕೆಲಸವನ್ನು ಮಾಡಿದ್ದಾರೆ ಸಿ ಅದರೊಳಗೆ ಕ್ರೂಢೀಕರಿಸೋದೇನು ಅದನ್ನು ನಾವು ಹೆಂಗೆ ಅವರು ವಿಶ್ಲೇಷಣೆ ಮಾಡ್ತಾರೆ ಯಾವ ವರದಿಗಳನ್ನ ಯಾವ ರೀತಿಯ ವರದಿಗಳು ಬೇಕೋ ಅದನ್ನು ವರದಿಗಳು ಯಾವ ರೀತಿ ಬೇಕಾದ್ರೂ ವರದಿನ ಅವರು ರೆಡಿ ಮಾಡ್ಬೋದು ದತ್ತಾಂಶ ಸಂಗ್ರಹ ಮಾಡುವಂಥದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ ಸಿ ಈಗ ನಾವು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗೋದು ಯಾವಾಗ ಜಾತಿ ಜನಗಣತಿ ಆದಾಗ ಅಥವಾ ಜನಸಂಖ್ಯಾ ಜನಗಣತಿ ಆದಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಪಾಪ್ಯುಲೇಷನ್ನ ರೀಚ್ ಮಾಡ್ತಾರೆ ಸೊ ಇದು ಕೂಡ ಒಂದು ಒಳ್ಳೆಯ ಸಾಧನೆಯೇ ಆಗಿದೆ ಇದರೊಳಗೆ ಏನಂದ್ರೆ ಇವಾಗ ಮೂಲ ಉದ್ದೇಶ ಏನು ವರದಿಗಳನ್ನ ರೆಡಿ ಮಾಡಬೇಕು ಆ ವರದಿಗಳ ಆದ ಆಧಾರದ ಮೇಲೆ ಯಾರ್ಯಾರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕಾಗ್ತದೆ ಸರ್ಕಾರ ಯೋಜನೆಗಳನ್ನ ಮಾಡಲಿಕ್ಕಾಗ್ತದೆ ಅದು ತಂದು ಎಲ್ಲರನ್ನೂ ಸಮಾನರನ್ನಾಗಿ ಮಾಡಬೇಕು ಅದರ ಮೂಲ ಉದ್ದೇಶ ಇದೆ ಓಕೆ ಓಕೆ ಇಲ್ಲಿ ಅಶೋಕ್ ಗೌಡ್ರೆ ನಮ್ಮ ಮೂಲ ಉದ್ದೇಶ ಸರ್ವರಿಗೂ ಸಮಪಾಲು ಸರ್ವರಿಗೂ ಬಾಳು ಅನ್ನುವಂಥದನ್ನೆಲ್ಲ ಹೇಳ್ತಾರೆ ಕಾಂಗ್ರೆಸ್ ಅವರು ಇದರಿಂದ ಸಾಧ್ಯ ಆಗುತ್ತಾ ನಾನು ಬರ್ತೀನಿ ಅದಕ್ಕೆ ಫಸ್ಟ್ ಈಗ ಇಲ್ಲೊಂದು ಇಪ್ಪತ್ತೈದು ಜನ ಕೂತ್ಕೊಂಡಿದ್ದೀವಿ ಎಷ್ಟು ಜನಗಳ ಮನೆಗೆ ಬಂದು ಸರ್ವೆ ಅಂತ ಯಾರು ಮಾಡ್ಲಿಕ್ಕೆ ಬಂದಿದ್ರು ಎಷ್ಟು ಜನ ಮನೆಗಳು ಬಂದಿದ್ರು ಫಸ್ಟ್ ಇನ್ಕ್ಲೂಡಿಂಗ್ ನಟರಾಜ್ ಗೌಡ್ರೆ ಆಗಲಿ ನಮ್ಮ ಮನೆಗಂತೂ ಬಂದಿಲ್ಲಪ್ಪ ಯಾರಾದರೂ ಇಲ್ಲಿ ಯಾರಾದರೂ ಯಾರ ಮನೆಗಾದರೂ ಬಂದ್ಬಿಟ್ಟು ಸರ್ವೆ ಮಾಡಿದಾರ ಫಸ್ಟ್ ಕೇಳಿ ಆಯಿತಾ ಆವಾಗ ಗೊತ್ತಾಗ್ತದೆ ಪ್ರಪೋಜನ್ ಇವ್ರು ಏನು ಹೇಳ್ತಾರೆ ಫೈವ್ ಪಾಯಿಂಟ್ ನೈನ್ ಏಯ್ಟ್ ಕ್ರೋರ್ಸ್ ಅಂತ ನಿನ್ನೆ ಟಿ ವಿ ಮಾಧ್ಯಮದಲ್ಲಿ ನೋಡಿದಾಗ ಒನ್ ಪಾಯಿಂಟ್ ಏಯ್ಟ್ ಒನ್ ಕ್ರೋರ್ಸ್ಗೆ ರೀಚ್ ಆಗಿದ್ದಾರೆ ಅಂತ ಬಿಲಿವ್ ಯು ಯರ್ ನಾಟ್ ಅಲ್ಲ ಹೌಸ್ ಹೋಲ್ಡ್ಸ್ಗೆ ಏನು ರೀಚ್ ಆಗಿದ್ದೀವಿ ಅಂತ ಹೇಳ್ತಿದ್ದಾರೆ ಕವರ್ ಆಗಿದ್ರೆ ಎಷ್ಟು ಜನ ಮನೆಗಳಿಗೆ ಬಂದಿದ್ದಾರೆ ಕೇಳಿ ಯಾರ ಮನೆಗೂ ಸಹ ಬಂದಿಲ್ಲ ಬಂದಿರತಕ್ಕಂತಹದ್ದು ಕಾಂತರಾಜೋರ್ ಕಮಿಷನರ್ ಆಫೀಸ್ ಏನಿದೆ ಅಲ್ಲಿ ದೇವರಾಜರ ಸುಬ್ಬವನ್ ಹಿಂದ್ಗಡೆ ಅಲ್ಲಿ ಕುತ್ಕೊಂಡು ಮಾಡಿರತಕ್ಕಂತಹ ವರದಿ ಇದ್ದಿರಬಹುದು ಯಾಕೆ ಅಂತಂದರೆ ಕರ್ನಾಟಕ ಈಗ ಇಲ್ಲೇ ಕೇಳಿ ಯಾರ ಮನೆಗಾದ್ರೂ ಬಂದಿದಾರಾ ಅಂತ ಕೇಳಿ ಯಾರ ಮನೆಗೆ ಒಬ್ಬರ ಮನೆಗೆ ಬಂದಿದ್ರೆ ಏನೇನು ಡೇಟಾ ಕಲೆಕ್ಟ್ ಮಾಡ್ಕೊಂಡ್ರು ಅಂತ ಕೇಳಿ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಕ್ರೀಡ್ ಯಾರ ಮನೆಗೆ ಬಂದಿದ್ದಾರೆ ಅಂತ ಕೇಳಿ ಈಗ ನಟರಾಜ್ ಗೌಡ್ರೆ ಒಂದು ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಒಪ್ಕೊಂಡಿದ್ದಾರೆ ನಮ್ಮ ಮನೆಗಂತೂ ಬಂದಿಲ್ಲ ಅಂತ ಹೇಳಿ ನಮ್ಮ ಮನೆಗೂ ಬಂದಿಲ್ಲ ನನಗೂ ಬಂದಿಲ್ಲ 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 ಯಾವ ಕಾರಣಕ್ಕೆ ಬಂದಿಲ್ಲ ನಮ್ಮ ನಮ್ಮ ಹಳ್ಳಿಗೆ ಬಂದಿದ್ದಾರೆ ನಮ್ಮ ನೈಬರ್ಸ್ ಬಂದಿದ್ದಾರೆ ನಮ್ಮ ಹಳ್ಳಿನಲ್ಲಿ ಎಂಬತ್ತು ಮನೆಗಳಿಗೂ ಹೋಗಿದ್ದಾರೆ ನಮ್ಮ ಹಳ್ಳಿನಲ್ಲಿ ಹೋಗಿದ್ದಾರೆ ಊರಲ್ಲಿ ಜಾಗದಲ್ಲೂ ಕೂಡ ಇವತ್ತಿನ ಬಿಲ್ಡಿಂಗ್ ಬಿಟ್ಟರೆ ಬೇರೆ ಕಡೆ ಎಲ್ಲ ಹೋಗಿದ್ದಾರೆ ಇದು ಅಂದ್ರೆ ನಿಮ್ಮ ಬಿಲ್ಡಿಂಗ್ ಬರಲಿಲ್ಲ ಹಂಗಾಗಿರ್ಬೋದು ರಾಜ್ ಗೌಡ್ರು ಇವತ್ತು ಹೇಳ್ತಿದಾರೆ ಇದನ್ನ ಆಯ್ತು ಇಡೀ ಕರ್ನಾಟಕ ಹದಿನಾಲ್ಕು ಜಿಲ್ಲೆನಲ್ಲೂ ನನ್ನ ನನ್ನ ನೆಂಟ್ರಿಸ್ಟ್ ಇದ್ದಾರೆ ನಾನು ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೂ ಆರು ತಿಂಗಳಿಂದ ಎಲ್ಲರಿಗೂ ಫೋನ್ ಮಾಡಿ ಕೇಳ್ಕೊಂಡಿದ್ದೀನಿ ಬಂದಿದ್ದಾರಣ ನಿಮ್ಮ ಮನೆಗೆ ಅಂತ ಹೇಳಿ ಯಾರ ಮನೆಗೂ ಬಂದಿಲ್ಲ ಯಾರ ಮನೆಗೂ ಬಂದಿಲ್ಲ ಚಿಕ್ಕಮಂಗ್ಳೂರ್ ತಗೊಳ್ಳಿ ನಮ್ಮ ಆನೆಕಲ್ ತಗೊಳ್ಳಿ ಕನಕಪುರ ತಗೊಳ್ಳಿ ಮಂಡ್ಯ ತಗೊಳ್ಳಿ ಮೈಸೂರು ತಗೊಳ್ಳಿ ಚಿಕ್ಕಬಳ್ಳಾಪುರ ತಗೊಳ್ಳಿ ಕೋಲಾರ ತಗೊಳ್ಳಿ ಎಲ್ಲವೂ ಬಂದಿಲ್ಲಪ್ಪಾ ಅದು ಇದು ಯಾಕೆ ಈ ಅಂದ್ರೆ ನಮ್ಮ ಏನು ಒಕ್ಕಲಿಗರನ್ನ ಟಾರ್ಗೆಟ್ ಮಾಡ್ಬೇಕು ಅಂತನಾ ಅಥವಾ ಒಬ್ಬರು ಟಾರ್ಗೆಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನನ್ಗೆ ಯಾರು ಮನೆಗೂ ಬಂದಿಲ್ಲ ನಟರಾಜ್ ಗೌಡ್ರು ಇವತ್ತು ಹೇಳ್ತಿದ್ದಾರೆ ಹಿಂದೆ ಸುತ್ತಮುತ್ತಲಾರ ಮನೆಗೆ ಬಂದಿದ್ರ ಅಂತನ್ಬಿಟ್ಟು ಹೇಳಿರ್ಲಿಲ್ಲ ಅನೇಕ ಮಾಧ್ಯಮಗಳಲ್ಲಿ ನಟರಾಜ್ ಗೌಡ್ರಿಗೆ ಇದಕ್ಕೆ ನಮಗೆ ಚರ್ಚೆಗಳಾಗಿವೆ ಅಲ್ಲ ರಾಜಕಾರಣಿಗಳ ಬಿಟ್ಟು ಹಳ್ಳಿ ತುಂಬಾ ಚಿಕ್ಕ ಹಳ್ಳಿ ಎಂಬತ್ತು ಮನೆಗಳಿದೆ ಎಂಬತ್ತು ಮನೆಗಳಿಗೂ ಹೋಗಿದ್ದಾರೆ ಆಯ್ತಾ ನಾನಿರ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ನಾನ್ ನಗರದಲ್ಲಿ ಇರ್ತಕ್ಕಂಥದ್ದು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗಿಲ್ವೇನೋ ಬಂದಿಲ್ಲ ಅದು ವಾಸ್ತವ ಅದು ಅವರೇ ಹೇಳಿದ್ದಾರೆ ನಾವೇನು ನೂರು ಪರ್ಸೆಂಟ್ ಮನೆಗಳಿಗೆ ಹೋಗಿದ್ದೀವಿ ಇದನ್ನ ಜಾತಿ ಜನಗಣತಿ ಮಾಡಿದೀವಿ ಅಂತ ಏನು ಹೇಳ್ತಿಲ್ಲ ಎಲ್ಲೂ ಕಾಂತರಾಜ್ ವರದಿ ಅವರು ದತ್ತಾಂಶ ಸಂಗ್ರಹ ಮಾಡ್ಲಿಕ್ಕೆ ಐವತ್ತಾರು ಪ್ರಶ್ನೆಗಳಿಟ್ಟು ಯಾರ್ಯಾರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಏನ್ ಶೈಕ್ಷಣಿಕವಾಗಿ ಯಾವ ರೀತಿ ಇದೆ ಯಾವ ವಸ್ತು ಇದೆ ಅಂತ ಹೇಳಿ ಒಂದು ರೆಡಿ ಮಾಡಿ ಒಂದು ಈ ದತ್ತಾಂಶ ದತ್ತಾಂಶದ ಮೇಲೆ ಇವ್ರು ಏನ್ ವರದಿ ಕೊಟ್ಟಿದ್ದಾರೆ ಇವ್ರು ಹೇಳ್ತಾರೆ ನೀವು ಲೀಕ್ ಆಗಿರ್ತಕ್ಕಂತಹ ವರದಿ ಬಗ್ಗೆ ಮಾತಾಡಕ್ಕೋಬೇಡಿ ನಮ್ಮ ಹತ್ರ ಒಂದು ವರದಿ ಇದೆ ಅಂತ ಹೇಳಿ ಅದು ವರದಿ ಬರ್ಲಿ ಆದ್ರೆ ಕಾಂಗ್ರೆಸ್ ನಲ್ಲಿ ಎರಡು ವಿಚಾರ ಬರ್ತದೆ ಒಂದು ಕಾಂಗ್ರೆಸ್ನ ಕಮಿಟ್ಮೆಂಟ್ ಟುವರ್ಡ್ಸ್ ಓಬಿಸಿ ಇತ್ತ ಇಲ್ವ ಅಂತ ಹೇಳಿ ನೋಡಿ ಹಿಸ್ಟಾರಿಕಲ್ ಫ್ಯಾಕ್ಟ್ ನೋಡೋಣ ಕಾಕಾ ಕೇಲ್ಕರ್ ಕಮಿಟಿ ಅಂದರೆ ಅಂಬೇಡ್ಕರ್ ಅವರು ಯಾವ ರೀತಿ ದಲಿತರಿಗೆ ಎಫ್ ಸಿ ಮತ್ತು ಎಸ್ ಟಿಗಳಿಗೆ ರಿಸರ್ವೇಷನ್ ಮಾಡ್ತಾರೆ ಅದಾದಮೇಲೆ ಅನೇಕ ಜನ ಹೇಳ್ತಾರೆ ಇಲ್ಲ ನಮಗೆ ನಾವು ಸಹ ಹಿಂದುಳಿದಿದ್ದೇವೆ ಬರೀ ಲಿಸ್ಟೆಡ್ ಶೆಡ್ಯೂಲ್ ಕಾಸ್ಟು ಶೆಡ್ಯೂಲ್ ಟ್ರೈಬ್ಸ್ ಅಲ್ಲ ನಾವು ಹಿಂದುಳಿದಿದ್ದೇವೆ ಅಂತ ಹೇಳ್ತಾರೆ ಆಗ ಟ್ವೆಂಟಿ ನೈನ್ತ್ ಜಾನ್ವರಿ ನೈನ್ಟೀನ್ ಫಿಫ್ಟಿ ತ್ರೀ ಕಾಕಾ ಕೇಲ್ಕರ್ ಕಮಿಟಿ ಸೆಟಪ್ ಅಪ್ ಮಾಡ್ತಾರೆ ನೆಹರೂವರೇ ಅದಾದಮೇಲೆ ಆ ವರದಿ ಬಂದು ತರ್ಟಿಯತ್ ಮಾರ್ಚ್ ನೈನ್ಟೀನ್ ಫಿಫ್ಟಿ ಫೈವ್ ವರದಿ ಸಲಿಕೆ ಆಗ್ತದೆ ಕಾಕಾ ಕೇಲ್ಕರ್ ಕಮಿಟಿ ವರದಿ ಆ ವರದಿನಲ್ಲಿ ಏನಾಗುತ್ತೆ ಯಾವ ರೀತಿ ಸೋಷಲ್ ಇದ್ದಾರೆ ಅಂದರೆ ಯಾವುದೇ ಸಮುದಾಯಗಳಾಗಲಿ ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಇತ್ತು ಅವರು ಪಾಸ್ಟು ಮತ್ತು ಗೌರ್ನಮೆಂಟ್ ಸರ್ವಿಸಲ್ಲಿ ಎಷ್ಟು ಜನ ಇದ್ದರು ಟ್ರೇಡ್ ಆ್ಯಂಡ್ ಕಾಮರ್ಸು ಮತ್ತು ಯಾವ ರೀತಿ ಬಿಸ್ನೆಸ್ನ ಮಾಡ್ತಿದ್ದಾರೆ ಮತ್ತು ಲ್ಯಾಂಡ್ ಲ್ಯಾ ಭೂಮಿ ಇದೆಯೋ ಭೂಮಿ ಇಲ್ವಾ ಅಂತ ಹೇಳಿ ಆಮೇಲೆ ಅವರ ಇನ್ಕಮ್ ಲೆವೆಲ್ ಎಷ್ಟಿದೆ ಅಂತಲೂ ಸಹ ಸಂಗ್ರಹಣೆ ಮಾಡಿಬಿಟ್ಟು ಡೀಟೈಲ್ ವರದಿನ ಕಾಕ ಕೇಳ್ಕರ್ ಕೊಡ್ತಾರೆ ಬಿಲಿ ಮಿ ಆರ್ ನಾಟ್ ಇಟ್ ವಾಸ್ ಟೋನ್ ಥ್ರೋನ್ ಟು ಡಸ್ಟ್ಬಿನ್ ವಿಚ್ ಈಸ್ ಕಾಂಗ್ರೆಸ್ ಲೀಡರ್ಸ್ ಹ್ಯಾವ್ ಅಕ್ನಾಲಜ್ ಇಟ್ ಫಸ್ಟ್ ಸೆಕೆಂಡ್ ಅದಾದಮೇಲೆ ಈ ಬಿ ಪಿ ಮಂಡಲ್ ವರದಿನ ಮಾಡಲಿಕ್ಕೆ ಅಂತ ಹೇಳಿ ನೈನ್ಟೀನ್ ಸೆವೆಂಟಿ ನೈನ್ ಜಾನ್ವರಿನಲ್ಲಿ ಸೆಟಪ್ ಮಾಡ್ತಾರೆ ಜನತಾದಳ ಸರ್ಕಾರ ಆಗಸ್ಟ್ ನೈನ್ಟೀನ್ ಏಯ್ಟಿಗೆ ಅದು ವರದಿ ಕೊಟ್ಬಿಡುತ್ತೆ ಹತ್ತು ವರ್ಷ ಎರಡು ಸರ್ಕಾರಗಳಿತ್ತಿವ್ರದು ನಾಲ್ಕು ವರ್ಷ ನಾಲ್ಕು ಸುಮಾರು ನಾಲ್ಕೂವರೆ ವರ್ಷ ಇಂದಿರಾ ಇದ್ದರು ಅದಾದಮೇಲೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದರು ಯಾಕೆ ಆವತ್ತು ಬಿ ಪಿ ಮಂಡಲ್ ಅವ್ರ ಕಮಿಷನ್ನ ತಾವು ಎಕ್ಸೆಪ್ಟು ಮಾಡಿಕೊಂಡು ಒಪ್ಕೊಳ್ಳಿಲ್ಲ ಆಗಸ್ಟ್ ನೈನ್ಟೀನ್ ನೈಂಟಿನಲ್ಲಿ ಅದನ್ನು ಜನತಾದಳ ಸರ್ಕಾರ ಬಂದಾಗ ಅದನ್ನು ಒಪ್ಕೊಂಡು ಅದನ್ನು ಎಕ್ನಾಲೇಜ್ ಮಾಡ್ಕೊಳ್ತು ಓಲಿ ಇನ್ನೂ ಒಂದು ವಿಚಾರ ಬಂದುಬಿಡ್ತಾನೆ ಅದರಲ್ಲೂ ಸಹ ತುಂಬ ಡೀಟೈಲಾಗಿ ವೆಯ್ಟೆಡ್ ಆ್ಯಾವ್ರೇಜಸ್ನ ಕೊಡ್ತಾರೆ ಅದು ಸೋಷಲ್ ಇರ್ಬೋದು ಎಜುಕೇಷನಲ್ಲಿ ಇರ್ಬೋದು ಎಕನಾಮಿಕ್ ಇರ್ಬೋದು ಮತ್ತು ಬೇರೆ ಬೇರೆ ಇರ್ಬೋದು ಅದೇ ಕಾಕ ಕೇಳ್ಕರ್ ಕಮಿಟಿಯಲ್ಲಿ ತ್ರೀ ತೌಸಂಡ್ ಫೋರ್ ಹಂಡ್ರೆಂಡ್ ಫಾರ್ಟಿ ತ್ರೀ ಕಾಸ್ಟ್ನ ಐಡೆಂಟಿಫೈ ಮಾಡಿದರೆ ಇದರಲ್ಲಿ ಫೈವ್ ತೌಸಂಡ್ ತರ್ಟೀನ್ ಕಾಸ್ಟ್ನ ಐಡೆಂಟಿಫೈ ಮಾಡ್ತಾರೆ ವೀರಪ್ಪ ಮೊಯ್ಲಿ ಅವರು ಕಾಂಗ್ರೆಸ್ನ ನಾಯಕರು ಅವತ್ತು ಮಿನಿ ಮಿನಿಸ್ಟರ್ ಆಗಿದ್ದರು ಟೂ ತೌಸಂಡ್ ನೈನಲ್ಲಿ ವಿರಾಪ್ ಮೊಯ್ಲಿ ಅವರು ಹೇಳ್ತಾರೆ ಇಲ್ಲ ಒಂದು ಕಾಸ್ಟ್ ಸೆನ್ಸಸ್ ಆಗಬೇಕು ವಿಚ್ ಆಸ್ ಬೀನ್ ಸ್ಟಾಪ್ಡ್ ಫ್ರಮ್ ಟೂ ತೌಸಂಡ್ ನೈನ್ಟೀನ್ ತರ್ಟಿ ಒನ್ ಅದಾದಮೇಲೆ ಕಾಂಗ್ರೆಸ್ನ ಅನೇಕ ನಾಯಕರು ಹೇಳ್ತಾರೆ ಬೇಡ ನಮಗೆ ಕಾಸ್ಟ್ ಸರ್ವೆ ಅಂತೇಳಿ ನಿಲ್ಸಿಬಿಟ್ಟಿದ್ರು ವಿರಾಪ್ ಮೈಲಿ ಅವರು ಕಾಸ್ಟ್ ಸರ್ವೆ ಮಾಡಿಸೋಣ ಅಂತ ಟೂ ತೌಸಂಡ್ ನೈನಲ್ಲಿ ಹೇಳ್ತಾರೆ ಅಂದರೆ ಟೂ ತೌಸಂಡ್ ಲೆವೆನಲ್ಲಿ ಶೋ ಎಕನಾಮಿಕ್ ಕಾಸ್ಟ್ ಅಂಡ್ ಕಲ್ಚರಲ್ ಸರ್ವೆನೂ ಆಗಬೇಕು ಅಂತ ಹೇಳಿ ಅವ್ರ ರೆಕಮೆಂಡೇಷನ್ಸ್ ಇರುತ್ತೆ ಆಗ ಯಾರ್ಯಾರು ಅದಕ್ಕೆ ಅಪೋಸ್ ಮಾಡ್ತಾರೆ ಅಂದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಇಲ್ಲ ನಾನು ನಾನು ಯಾವ್ದು ಸಹ ಎಕ್ಸಾಚುರೇಟ್ ಮಾಡಿ ಹೇಳ್ತಲ್ಲಿಸ್ತು ನೀವು ಇತಿಹಾಸ ನಾನು ಈಗ ಲಿಂಕ್ ಮಾಡ್ತೀನಿ ಲಿಂಕ್ ಇದೆ ಲಿಂಕ್ ಇದೆ ನೋಡಿ ಈಗ ಏನಾಯ್ತು ಅಂತಂದ್ರೆ ಪಿ ಚಿದಂಬರಂ ಅವರು ಸೇರಿಸಿ ಆದಿಯಾಗಿ ಹೇಳ್ತಾರೆ ಬೇಡ ನಮಗೆ ಈ ಕಾಸ್ಟ್ ಸೆನ್ಸಸ್ಸು ಇದೆಲ್ಲ ಬೇಡ ರೆಗ್ಯುಲರ್ ಸೆನ್ಸಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ ನೋಡಿ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಒಬ್ಬ ಓ ಬಿ ಸಿಂಟ್ ಓ ಬಿ ಸಿ ಕಮ್ಯುನಿಟಿದ ಬಂದಿರತಕ್ಕಂಥ ವ್ಯಕ್ತಿ ಪ್ರಧಾನಮಂತ್ರಿಯಾಗಿ ಕೂತ್ಕೊಂಡು ಸರ್ವ ಜನಾಂಗಕ್ಕೂ ಸಹ ಸರ್ವಸ್ಪರ್ಶಿ ಸರ್ವರ್ಗೂ ಸಹ ಎಲ್ಲ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಫರ್ಗೆಟ್ ಅಬೌಟ್ ಕಾಸ್ಟ್ ಫರ್ಗೆಟ್ ಅಬೌಟ್ ಕ್ರೀಡ್ ಫರ್ಗೆಟ್ ಅಬೌಟ್ ರಿಲಿಜನ್ ಯಾವುದೇ ಭಾಗ ಇರಲಿ ಹೋಗದೆ ಕೇವಲ ಸ್ಯಾಂಪ್ಲಿಂಗ್ ಮಾಡಿರುವಂತದ್ದು ಈಗ ಕೇಳಿರುತ್ತೆ ಏನು ಸರ್ವೆ ಮಾಡಿದೀವಿ ಅಂತ ಹೇಳಿರುವುದು ಕರೆಕ್ಟ್ ಸರ್ವೆ ಅಂತ ಹೇಳಿದಾಗ ಸ್ಯಾಂಪ್ಲಿ ಸರ್ವೆಯಲ್ಲಿ ಎರಡು ಅಂಶ ಇರುತ್ತೆ ಸ್ಯಾಂಪ್ಲಿಂಗ್ ಅನ್ನುವಂಥದ್ದು ಒಂದು ಸರ್ವೆ ಇರುತ್ತೆ ಅಥವಾ ಎಲ್ಲಾ ಮನೆಗಳಿಗೆ ಹೋಗಿ ಎಲ್ಲರೂ ಮಾಡಿ ಫೈವ್ ಪರ್ಸೆಂಟ್ ಆ ಕಡೆ ಕಡೆ ಎಲ್ಲ ಸೆನ್ಸಸ್ ನಲ್ಲೂ ಕೂಡ ಫೈವ್ ಪರ್ಸೆಂಟ್ ಜನ ರೀಚ್ ಔಟ್ ಆಗೋದಿಲ್ಲ ಆಗಕ್ಕೆ ಆಗೋದಿಲ್ಲ ಇಲ್ಲಿ ಓಪನ್ ಆಗಿ ಸುಮಾರು ಮೂವತ್ತೆರಡು ಲಕ್ಷ ಜನರನ್ನ ಮೀಟ್ ಮಾಡದೆ ಇವ್ರ ಅರವತ್ತು ಲಕ್ಷ ಇದ್ದಾರೆ ಇವ್ರ ಅರವತ್ತಾರು ಲಕ್ಷ ಇದ್ದಾರೆ ಇವ್ರ ಎಪ್ಪತ್ತು ಲಕ್ಷ ಇದ್ದಾರೆ ಇವ್ರ ಒಂದು ಕೋಟಿ ಎಂಟು ಲಕ್ಷ ಇದ್ದಾರೆ ಇದು ಹೆಂಗೆ ಹೇಳಕ್ ಸಾಧ್ಯ ಆಗತ್ತೆ ನಟರಾಜ್ ಗೌಡ ಈ ವರದಿ ಸರ್ಕಾರದ ಅಧಿಕೃತ ವರದಿ ಹಂಗಾದ್ರೆ ಈ ಅಧಿಕೃತ ವರದಿಯಲ್ಲಿ ಈ ಅಂಶ ಇದ್ರೆ ನೀವು ಏನ್ ಹೇಳ್ತೀರಿ ಈ ಅಧಿಕೃತ ಅಂಶ ಇದ್ದು ಅಂದ್ರೆ ನೀವು ಕಾಂಗ್ರೆಸ್ ಹಂಗಾದ್ರೆ ಇದನ್ನ ಒಪ್ಕೊಳ್ಳೋದಿಲ್ಲ ಹಾಗಾದ್ರೆ ಅಧಿಕೃತ ಅಂಶ ಇತ್ತು ಅಂದ್ರೆ ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳಲ್ವಾ ಇದು ಮುಂದೆ ಇರಬಹುದಾದ ಇರಬಹುದಾಗಿರಲ್ಲ ಅದ್ರಲ್ಲಿ ಇದೆ ಅಂತ ಹೇಳ್ತಾ ಇರೋದನ್ನ ಇದನ್ನ ಕೇಳಿ ಒಂದೇನ್ ಗೊತ್ತಾ ಇವ್ರು ಹೇಳ್ದಂಗೆ ಎಫ್ ಆರ್ ಸಿ ಅಪ್ಲೈ ಮಾಡಿ ಪರ್ಸೆಂಟೇಜ್ ಲೆಕ್ಕ ಹಾಕೋದು ಕೂಡ ಒಂದು ವರದಿ ಅದರ ವರದಿ ಅದನ್ನು ಅದನ್ನು ಅಕ್ಕಿ ನೋಡೋದನ್ನ ನೀವು ಹೇಳೋಕ್ಕಾಗಲ್ಲ ಅದು ಓಕೆ ಇಟ್ಸ್ ನಾಟ್ ನೋಡಿ ಅದೇನು ಗೊತ್ತಾ ಗಣತಿ ಅಲ್ಲ ಅದು ಸಮೀಕ್ಷೆ ಅಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಾಂತರಾಜ್ ಅವರು ಹೇಳಿದ್ದಾರೆ ಈವನ್ ಹೆಗಡೆ ಅವರು ಕೂಡ ಹೇಳಿದ್ದಾರೆ ಎ ಪಿ ಹೆಗಡೆ ಅವರು ಕೂಡ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಇದರ ಅಗತ್ಯ ಏನು ಈಗ ಜಾತಿ ಎಷ್ಟು ಜನ ಇದ್ದಾರೆ ಅಂತ ಮುಖ್ಯ ಅಲ್ಲ ಇದು ತೆಗೆದಿರೋಂಥದ್ದು ಇದು ತಂದಿರುವಂಥದ್ದು ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಯಾರು ಶೈಕ್ಷಣಿಕವಾಗಿ ಹಿಂದುಳಿದಾರೆ ಅವ್ರಿಗೆ ಯಾವ ಯೋಜನೆಗಳನ್ನ ಕೊಡಬೇಕು ಯಾವ ಸಮುದಾಯ ಸಿ ಸಾವಿರಾರು ವರ್ಷಗಳಿಂದ ಇರ್ತ ತಾರತಮ್ಯ ಕಮ್ಮಿ ಈಗ ಆರ್ಥಿಕವಾಗಿ ಕಮ್ಮಿ ಆಗೇ ಇಲ್ಲ ಕಂದಕ ಇದೆ ದೊಡ್ಡ ಕಂದಕ ಇದೆ ಹಣವಂತರು ಹಣವಂತರಾಗಿದ್ದಾರೆ ಬಡವರು ಬಡವರಾಗಿದ್ದಾರೆ ಎಲ್ಲಾ ವರ್ಗದ ಜನ ಕೂಡ ಬಡವರು ಅಲ್ಲಿ ಹೋಗಿ ಒಕ್ಕಲಿಗ ಕೂಡ ಬಡ ಇದ್ದಾನೆ ರೈತ ಜಮೀನಲ್ದನ್ನು ಬಡ ಇದ್ದಾನೆ ಲಿಂಗಾಯತ ಕೂಡ ಬಡವ ಇದ್ದಾನೆ ಅವರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾವ ನ್ಯಾಯ ದೊರಕಬೇಕು ಯಾವ ಯೋಜನೆಗಳು ದೊರಕಬೇಕು ಆ ಯೋಜನೆಗಳನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ಒಂದು ದಿಕ್ಸೂಚಿ ಆಗುತ್ತೆ ಇದು ಅಖಾಡ ವೀಕೆಂಡ್ ಮುಂದುವರಿಯುತ್ತೆ ಚಿಕ್ಕ ಬ್ರಿಕ್ ನಂತರ ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ತನಿಖೆ ಚುರುಕು ಪಟ್ಟಿಕೊಂಡಿದೆ ಹೋಟೆಲ್ನ ಸಿಸಿಟಿವಿ ದೃಶ್ಯ ಮೊಬೈಲ್ ಟವರ್ ಆಧರಿಸಿ ಪೊಲೀಸರು ಓರ್ವ ಶಂಕಿತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಜ್ಞಾತ ಸ್ಥಳದಲ್ಲಿ ಬಾಂಬ್ ಸ್ಫೋಟದ ಶಂಕಿತನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ ಬಾಂಬ್ ಸ್ಫೋಟದ ಆರೋಪಿ ಹೇಗೆ ಬಂದಿದ್ದ ಅನ್ನೋ ಮಾಹಿತಿ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಬೆಳಗ್ಗೆ ಹನ್ನೊಂದು ನಲವತ್ತರ ಸುಮಾರಿಗೆ ಹೋಟೆಲ್ಗೆ ಆತ ಎಂಟ್ರಿಯಾಗಿದ್ದ ಕುಂದಲಹಳ್ಳಿ ಕಡೆಯಿಂದ ನಡ್ಕೊಂಡು ಬಂದಿದ್ದ ಆರೋಪಿ ಸೈಡ್ ಬ್ಯಾಗ್ ಒಂದನ್ನ ಹೆಗಲಿಗೆ ಹಾಕೊಂಡು ಬಂದಿದ್ದ ನಂತರ ಹೋಟೆಲ್ನಲ್ಲಿ ಸ್ವಲ್ಪ ಹೊತ್ತು ಗಮನಿಸಿ ಕಾಲ ಕಳೆದಿದ್ದ ನಂತರ ತಿಂಡಿ ತಿಂದು ಬ್ಯಾಗ್ ಒಂದನ್ನ ಹ್ಯಾಂಡ್ ವಾಶ್ ಬಳಿಯಲ್ಲಿ ಇಟ್ಟು ನಂತರ ಅಲ್ಲಿಂದ ಮತ್ತೊಂದು ಬ್ಯಾಗ್ ಹೆಗಲಿಗೆ ಹಾಕೊಂಡು ವಾಪಸ್ ಹೋಗಿದ್ದ ಬಂದ ದಾರಿಯಲ್ಲೇ ಕುಂದಲಹಳ್ಳಿ ಕಡೆಗೆ ವಾಪಸ್ ಹೊರಟಿದ್ದ ತಲೆಗೆ ಕ್ಯಾಪ್ ಧರಿಸಿ ಬಂದಿದ್ದ ಆಸಾಮಿ ಬಸ್ ಮೂಲಕ ಹೊರಟಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಈ ಹಿಂದೆ ನಡೆದಿದ್ದ ಸ್ಫೋಟಗಳಿಗೂ ಇದಕ್ಕೂ ಸಾಮ್ಯತೆ ಇದೆಯಾ ಅನ್ನೋದರ ಆಯಾಮದಲ್ಲಿ ತನಿಖೆ ನಡೀತಾ ಇದೆ ಸಾಮ್ಯತೆ ಇರುವ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ ಪರಿಶೀಲನೆ ವೇಳೆ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಬಳಸಿದ ಸ್ಫೋಟಕ ಸಾಮಗ್ರಿಗಳು ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಾಮ್ಯತೆ ಇದೆ ಎನ್ನಲಾಗ್ತಿದೆ ಎರಡು ಕಡೆ ಬ್ಲಾಸ್ಟ್ ನಡೆದ ಸಂದರ್ಭದಲ್ಲಿ ಹೊರ ಸೂಸಿರುವ ಹೊಗೆ ಒಂದೇ ಮಾದರಿಯಲ್ಲಿದೆ ಎರಡು ಕಡೆ ಬ್ಯಾಟರಿ ಡಿಟನೇಟರ್ಗಳು ನಟ್ಟು ಬೋಲ್ಟ್ಗಳನ್ನು ಸ್ಫೋಟಕ್ಕೆ ಬಳಸಲಾಗಿದೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡಲು ಮುಂದಾಗಿದ್ದಾರೆ ಮಂಗಳೂರು ಸ್ಫೋಟದ ರೂವಾರಿ ಶಾರಿಕ್ ಹಾಗೇನೇ ಗ್ಯಾಂಗ್ ಅನ್ನ ಪೊಲೀಸರು ವಿಚಾರಣೆ ಮಾಡಲಿದ್ದಾರೆ ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಟೈಮ್ ಬಾಂಬ್ ಸ್ಫೋಟ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸ್ಫೋಟದಲ್ಲಿ ಒಂಬತ್ತು ಮಂದಿಗೆ ಗಾಯ ಆಗಿದೆ ಅನಾಮಿಕನೊಬ್ಬನನ್ನ ಬ್ಯಾಗ್ ಇಟ್ಟಿರುವಂತಹ ಮಾಹಿತಿ ಇದೆ ಆತ ಬಂದು ಪೊಲೀಸರು ಎಲ್ಲ ರೀತಿಯಲ್ಲೂ ತನಿಖೆ ಇದ್ದಾರೆ ಸ್ಥಳದಲ್ಲಿನ ಸಿಸಿಟಿವಿಗಳ ಪರಿಶೀಲನೆ ಮಾಡಲಿದ್ದಾರೆ ಈ ಪ್ರಕರಣದಲ್ಲಿ ರಾಜಕೀಯ ಬೇಡ ಅಂತ ಸಿಎಂ ಹೇಳಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಸ್ಫೋಟ ನಡೆದ ಸ್ಥಳದಲ್ಲಿ ಸಚಿವರು ಪರಿಶೀಲನೆ ಮಾಡಿದ್ದು ಕಮಿಷನರ್ ಹಾಗೂ ಡಿಜಿಪಿಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಬಸ್ನಲ್ಲಿ ಬಂದಿದ್ದ ದುಷ್ಕರ್ಮಿ ರವೆ ಇಡ್ಲಿ ತಿಂದು ಬಾಂಬ್ ಇಟ್ಟು ಅಲ್ಲಿಂದ ಹೋಗಿದ್ದಾನೆ ಅಂತೇಳಿ ಡಿಕೆಶಿ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲವೂ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ತನಿಖೆಗೆ ವಿಶೇಷ ತಂಡ ರಚನೆ ಮಾಡಲಾಗಿದೆ ತನಿಖೆ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ವಲ್ಪ ನನಗಿರೋ ಮಾಹಿತಿ ಪ್ರಕಾರ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಆದಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ ತನಿಖೆ ನಡೀತಾ ಇದೆ ಸುಮಾರು ಎಂಟು ಜನರಿಗೆ ಅಲ್ಲಿ ತಿಂಡಿ ತಿದ್ದಾರಲ್ಲ ಹೋಟೆಲ್ನಲ್ಲಿ ಅವ್ರಿಗೆ ಇಂಜುರಿ ಆಗಿದೆ ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ ಇಂಜುರಿ ಅಂತೂ ಆಗಿದೆ ಎಂಟು ಜನರಿಗೆ ಇಂಜುರಿ ಆಗಿದೆ ಅಲ್ಲಿ ಸಿ ಸಿ ಟಿವಿಯವರೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗಿಟ್ಟಿದ್ದು ಗೊತ್ತಾಗಿದೆ ಸೊ ಅದು ಐ ಎಕ್ಸ್ಪ್ಲೋಸಿವ್ ಲಾಸ್ಟ್ ಅಂತ ಹೇಳ್ತಾರೆ ಇದು ಟೂ ಐಸೋ ಎಕ್ಸ್ಪ್ಲೋಸಿವ್ ಅಂತ ಹೇಳ್ತಾರೆ ನೋಡಬೇಕು ತನಿಖೆ ನಡೀತಾ ಇದೆ ಬ್ಲಾಸ್ಟ್ ಅದು ಒಂದು ಬಾಂಬ್ ಬ್ಲಾಸ್ಟು ಲೋ ಇಂಟೆನ್ಸಿಟಿ ಲೋ ಇಂಟೆನ್ಸಿವ್ ಸ್ವಲ್ಪ ಕಡಿಮೆ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಇರುವಂತ ಒಂದು ಸೊ ಒಂದು ಹತ್ತು ಜನಕ್ಕೆ ಇಂಜೂರ್ ಆಗಿದೆ ಸ್ವಲ್ಪ ಸೌಂಡ್ ಜಾಸ್ತಿ ಬಂದಿದೆ ಸೌಂಡ್ ಜಾಸ್ತಿ ಬಂದಾಗ ಸ್ವಲ್ಪ ಕಿವಿಗೆಲ್ಲ ಕೆಲವರಿಗೆಲ್ಲ ಸ್ವಲ್ಪ ಶಾಕ್ ಆಗಿದೆ ಅಷ್ಟೇ ಬ್ಲ್ಯಾಸ್ಟ್ ಆಗಿರೋಂಥ ಒಂದು ಸಂದರ್ಭ ಕೂಡ ನಮ್ಮ ಸಿ ಸಿ ಟಿ ವಿಯಲ್ಲಿ ಕಂಪ್ಲೀಟ್ ರೆಕಾರ್ಡ್ ಆಗಿದೆ ನಮ್ಮ ಸಿ ಸಿ ಬಿ ಅವರು ಇದನ್ನು ದೊಡ್ಡ ಇನ್ವೆಸ್ಟಿಗೇಷನ್ನ ತೆಗೆದುಕೊಂಡಿದ್ದಾರೆ ಎಫ್ ಎಸ್ ಎಲ್ ಟೀಮ್ ಬಂದಿದೆ ಬಾಂಬ್ ಸ್ಕ್ವಾಡ್ ಬಂದಿದೆ ಸಿ ಸಿ ಬಿ ಅವರು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಬಾಂಬ್ ಸ್ಫೋಟ ಪ್ರಕರಣದ ಬಗ್ಗೆ ನ್ಯೂಸ್ ಏಟೀನ್ ಜೊತೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದು ಬಿಜೆಪಿಯವರ ಆರೋಪಗಳಿಗೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂರೋದಿಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರ ಹೇಳಿಕೆಗಳೆಲ್ಲ ಸತ್ಯ ಅಂತ ನಂಬೋಕಾಗತ್ತಾ ಪೊಲೀಸರು ತನಿಖೆಯ ವರದಿ ಕೊಡ್ತಾರೆ ಆಗ ಎಲ್ಲವೂ ಗೊತ್ತಾಗತ್ತೆ ಯಾರು ಕಲ್ಪ್ರಿಟ್ ಅಂತ ತಿಳಿಯೋಕೆ ಎಲ್ಲ ಕ್ರಮ ಕೈಗೊಳ್ತೇವೆ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಅಂದಿದ್ದಾರೆ ಆರೋಪಿಗಳು ಯಾವ ಬಸ್ ಬಂದಿದ್ದಾರೆ ಅಂತ ಬಿಎಂಟಿಸಿ ಬಸ್ ಸಿಸಿಟಿವಿ ಫುಟೇಜ್ ಪರಿಶೀಲನೆ ಬಳಿಕ ಗೊತ್ತಾಗಲಿದೆ ವಿಪಕ್ಷಗಳು ಸಹಕರಿಸಿದ್ರೆ ಒಳ್ಳೇದು ಇಲ್ಲ ರಾಜಕಾರಣ ಮಾಡಲಿ ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ ಅದರಲ್ಲಿ ಒಬ್ಬರಿಗೆ ಒಂದಿಷ್ಟು ಹೆಚ್ಚು ಇಂಜುರೀಸ್ ಆಗಿದೆ ಬರ್ನ್ ಕೂಡ ಬರ್ನ್ ಕೂಡ ಆಗಿದೆ ಮೂರು ಜನರಿಗೆ ಕಿವಿ ಸ್ವಲ್ಪ ಕೇಳಿಸ್ದಂಗೆ ಪೊರೆ ಕಿವಿ ಪೊರೆ ರಪ್ಚರ್ ಆಗಿದೆ ಬಹುಶಃ ಅದನ್ನು ಒಂದೆರಡು ಮೂರು ವಾರದಲ್ಲಿ ಅದು ರೀಸ್ಟ್ರಕ್ಚರ್ ಆಗುತ್ತೆ ರಿಬಿಲ್ಡ್ ಆಗುತ್ತೆ ಮೇಜರ್ ಇಂಜುರೀಸ್ ಏನೂ ಇಲ್ಲ ದೇ ಆರ್ ಆಲ್ ಔಟ್ ಆಫ್ ಡೇಂಜರ್ ಯಾರಿಗೂ ತೊಂದರೆ ಇಲ್ಲ ಜೀವಕ್ಕೆ ಯಾವುದೂ ಅಪಾಯ ಇಲ್ಲ ಮೂರು ಜನರು ಕೂಡ ಕುಂದಲಹಳ್ಳಿ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಎನ್ಐಎ ಟೀಂನಿಂದ ತನಿಖೆ ಚುರುಕುಗೊಂಡಿದೆ ನಿನ್ನೆ ಮಧ್ಯಾಹ್ನದಿಂದಲೇ ಸಿಸಿಬಿ ಹಾಗೂ ಸ್ಥಳೀಯ ಪೊಲೀಸರಿಂದ ಮಾಹಿತಿ ಪಡ್ಕೊಂಡು ಎನ್ಐಎ ಟೀಮ್ ತನಿಖೆಯನ್ನ ಮಾಡ್ತಾ ಇದೆ ಪ್ರತ್ಯೇಕವಾಗಿ ತನಿಖೆ ಕೈಗೊಂಡು ಸ್ಪಾಟ್ ಹಾಗೂ ಆಸ್ಪತ್ರೆಗೆ ಎನ್ಐಎ ಟೀಮ್ ವಿಸಿಟ್ ಕೊಟ್ಟಿದೆ ಘಟನೆ ಬಗ್ಗೆ ಕೇಂದ್ರ ಗುಪ್ತಚರ ಇಲಾಖೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿದೆ ಇನ್ನು ರಾಮೇಶ್ವರಂ ಕೆಫೆ ಘಟನಾ ಸ್ಥಳಕ್ಕೆ ಸಿಸಿಬಿ ಮುಖ್ಯಸ್ಥ ಚಂದ್ರಗುಪ್ತ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ಉಗ್ರರು ಯಾವ ಉಗ್ರ ಸಂಘಟನೆ ಕೈವಾಡ ಇರಬಹುದು ಅಂತ ಹೇಳಿ ಎನ್ಐಎ ತನಿಖೆ ನಡೆಸ್ತಾ ಇದೆ ಜೊತೆಗೆ ಐಎಸ್ಟಿ ಎನ್ಐಎ ಬಳಿಕ ಇದೀಗ ಐಬಿ ಕೂಡ ಎಂಟ್ರಿ ಕೊಟ್ಟಿದೆ ಹೋಟೆಲ್ನಲ್ಲಿ ಐಬಿ ಟೀಂ ಭೇಟಿ ಕೊಟ್ಟು ತಡರಾತ್ರಿವರೆಗೂ ಇಂಚಿಂಚು ಜಾಲಾಡ್ತಾ ಇತ್ತು ರಾಮೇಶ್ವರಂ ಹೋಟೆಲ್ ಸ್ಫೋಟ ಪ್ರಕರಣದಲ್ಲಿ ಸೋಕೋ ಟೀಮ್ ಹೋಟೆಲ್ ಒಳಭಾಗದಲ್ಲಿ ಪರಿಶೀಲನೆ ಮಾಡಿದೆ ಸ್ಫೋಟಗೊಂಡ ಅವಶೇಷಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದೆ ಸೋಕೋ ಅಖಾಡ ವೀಕೆಂಡ್ ಎಡಿಷನ್ಗೆ ಮತ್ತೆ ಸ್ವಾಗತ ನಾವು ಚರ್ಚೆನ ನಡೆಸೋಣ ಜಾತಿ ಗಣತಿಯ ಸುತ್ತಲೂ ಇರುವಂತಹ ಅನೇಕ ಪ್ರಶ್ನೆಗಳಿದ್ದಾವೆ ಅನುಮಾನಗಳಿದ್ದಾವೆ ಹಾಗೆಯೇ ಇದರ ಲಾಭ ನಷ್ಟದ ವಿಚಾರದ ಬಗ್ಗೆ ಕೂಡ ಮಾತನಾಡಲೇಬೇಕಾಗಿರೋದು ನಾನು ಜನರಿಂದ ಒಂದಷ್ಟು ಪ್ರಶ್ನೆಯನ್ನು ಪಡ್ಕೊಳ್ತೀನಿ ಸರ್ ನಿಮ್ಮ ಪ್ರಕಾರ ಯಾವ ಕಾರಣಕ್ಕೆ ಏನು ಹೇಳ್ತೀರಿ ಈ ಜಾತಿ ಗಣತಿ ಬಗ್ಗೆ ಸರ್ಕಾರ ಸಲ್ಲಿಸತಕ್ಕಂಥ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಯಾವುದೇ ಮನೆಗಳಿಗೋಗಿ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿಲ್ಲ ಒಂದೂ ಎರಡನೇದು ಈಗ ಈ ಪ್ರಸ್ತುತ ಇರತಕ್ಕಂಥ ಹತ್ತು ವರ್ಷಗಳ ನಂತರ ಇದನ್ನು ಆಯೋಗ ಆಯೋಗದವರು ರಿಪೋರ್ಟ್ನ ಸಲ್ಲಿಸ್ತಾ ಇದ್ದಾರೆ ಸರ್ಕಾರಕ್ಕೆ ಏಳು ಲಕ್ಷ ಏಳು ಕೋಟಿ ಇಪ್ಪತ್ತು ಲಕ್ಷ ಜನ ಇವತ್ತಿನ ಪ್ರಸ್ತುತ ನಮ್ಮ ಜನಸಂಖ್ಯೆ ಇದೆ ರಾಜ್ಯದಲ್ಲಿ ಇವ್ರು ಕೊಡ್ತಾ ಇರತಕ್ಕಂಥದ್ದು ಐದು ಲಕ್ಷ ತೊಂಬತ್ತೆಂಟು ಲಕ್ಷ ತೊಂಬತ್ತೆಂಟು ಸಾವಿರದ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಅಂತೇಳಿ ದಶಾಂಶಗಳನ್ನ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದಾರೆ ಒಂದು ಇನ್ನೂ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಎಲ್ಲೋಯ್ತು ಎರಡನೇದು ಇದಲ್ಲದಲೇ ಈಗ ಮಾಡ್ತಾ ಇರತಕ್ಕಂಥದ್ದು ಒಂದು ಕಾಂತರಾಜ ಕಮಿಟಿನ ಅಥವಾ ಹೆಗಡೆ ಕಮಿಟಿನ ಅಂತಕ್ಕಂಥದ್ದು ಸ್ಪಷ್ಟವಾದಂಥ ನಿರ್ಧಾರವಾದಂಥ ಮಾಹಿತಿ ಇಲ್ಲ ಹೆಗಡೆಯವರು ಅಧಿಕಾರಕ್ಕೆ ಬಂದು ಕೇವಲ ಒಂದು ವರ್ಷದ ಮೂರು ತಿಂಗಳೇನೋ ಆಗದೆ ಹಿಂದೆ ಆ ಅವರು ಕೂಡ ಮೂರು ವರ್ಷದ ಕಾಲ ಸತತವಾದಂಥ ಒಂದು ದತ್ತಾಂಶವನ್ನು ಕಲೆಕ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಎರಡಾವಧಿಯಲ್ಲಿ ಮಾಡಿದ್ದಾರೆ ಅವರು ಕೂಡ ಯಾವುದೇ ರೀತಿಯಾದಂತಹ ದತ್ತಾಂಶನ ನಾವು ತಗೊಂಡಿಲ್ಲ ಅಂತಕ್ಕಂಥದನ್ನ ಈಗ ಹೆಗಡೆಯವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾವು ಮಾತ್ರ ಪ್ರತ್ಯೇಕವಾದಂತಹ ದತ್ತಾಂಶ ಮಾಡಿದ್ದೀವಿ ಅಂತ ಎಲ್ಲಿ ಮಾಡಿದ್ದಾರೆ ಯಾವತ್ತು ಬಂದಿದ್ದಾರೆ ಯಾವ ಊರಿಗೆ ಬಂದಿದ್ದಾರೆ ನಟರಾಜ್ಗೌಡ್ರೆ ಇದು ನಟರಾಜ್ಗೌಡ್ರೆ ಇದು ಇದು ಏನ್ ಸ್ಪಷ್ಟಕರಣ ಅಂದ್ರೆ ದತ್ತಾಂಶ ಅನ್ನೋದು ಡೇಟಾ ಸಂಗ್ರಹ ಕಲೆಕ್ಷನ್ ಮಾಡೋದು ಒಮ್ಮೆನೇ ಅದು ಆ ಡೇಟಾ ಮೇಲೆ ಆ ದತ್ತಾಂಶದ ಮೇಲೆ ಯಾವ ರೀತಿಯ ವರದಿ ಯಾವ ಅಂಶಗಳು ತೆಗೆದುಕೊಂಡು ವರದಿಯನ್ನು ರೂಪ ಮಾಡ್ಬೇಕಂತ ಅನ್ನೋದು ಎಷ್ಟು ವರದಿಗಳು ಬೇಕಾದ್ರೂ ಮಾಡ್ಬೋದು ಶೈಕ್ಷಣಿಕ ವರದಿ ತೆಗಿಬಹುದು ಅವರಿಗೆ ಆರ್ಥಿಕ ವರದಿ ತೆಗಿಬಹುದು ಜಾತಿ ವರದಿ ತೆಗಿಬಹುದು ಆ ರೀತಿಯಾಗಿ ವಿವಿಧ ವರದಿಗಳನ್ನ ರೆಡಿ ಮಾಡ್ಬೋದು ಈಗ ಮಾಡಿರ್ತಕ್ಕಂಥದ್ದು ಜಯಪ್ರಕಾಶ್ ಹೆಗ್ಡಿ ಅವರು ಮಾಡಿರ್ತಕ್ಕಂಥದ್ದು ಹೊಸ ವರದಿ ದತ್ತಾಂಶಗಳು ನೈಂಟಿ ಪರ್ಸೆಂಟ್ ದತ್ತಾಂಶಗಳು ಅವ್ರದೇನೆ ಕಾಂತರಾಜ್ ಇಲ್ಲಿ ಪ್ರಶ್ನೆ ಸಿಂಪಲ್ ಇರುವಂಥದ್ದು ಕಾಂತರಾಜ್ಯ ಅವರು ಏನು ಮಾಡಿದ್ರು ಅಂತ ಎರಡು ಅವಧಿಗೆ ಅವರು ಆಯೋಗಕ್ಕೆ ಅಧ್ಯಕ್ಷರಾಗಿದ್ರು ಕರೆಕ್ಟ್ ಮೊದಲ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಟಾರ್ಟ್ ಆಗುತ್ತೆ ಹದಿನೇಳರಲ್ಲಿ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ಕರೆಕ್ಟ್ ಮಾಡಿದ ನಂತರವೂ ಕೂಡ ವರದಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಆದ್ರೆ ಯಾವ ಕಾರಣಕ್ಕಾಗಿ ಕರ್ನಾಟಕದ ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಲಾಗಿದೆ ಕರೆಕ್ಟ್ ಐದು ಕೋಟಿ ಲಕ್ಷ ಜನತೆಯ ದತ್ತಾಂಶವನ್ನು ಸಂಗ್ರಹ ಮಾಡಿದಾರಲ್ಲ ಅದು ಅವರ ಆಯೋಗ ಮಾಡಿರ್ತಕ್ಕಂಥ ಕೆಲಸ ಆದ್ರೂ ವರದಿಗಳನ್ನ ಏನ್ ಗೊತ್ತಾ ಅದೇ ದತ್ತಾಂಶ ಇಟ್ಕೊಂಡು ಇನ್ನೊಂದು ವರದಿಗಳನ್ನ ಕೊಡಬೇಕು ರೆಡಿ ಮಾಡಬಹುದು ಇನ್ನೊಬ್ಬರು ಯಾರು ಕರ್ಕೊಂಡು ಬಂದು ಇನ್ನೊಂದು ವರದಿ ರೆಡಿ ಮಾಡಬಹುದು ವರದಿ 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 ಅನಲಿಸಿಸ್ ಆಫ್ ದ ಡೇಟಾ ಒಂದು ಅಗತ್ಯ ಏನಿದೆ ಗೊತ್ತಾ ಇಲ್ಲಿ ಇಂಪಾರ್ಟೆಂಟ್ ಆ ಒಂದು ಒಂದು ಇಟ್ಟಿದ್ದಾರೆ ಅದು ಸುಭದ್ರವಾಗಿದೆ ರಾಜ್ಯದಲ್ಲಿ ಸರ್ಕಾರದಲ್ಲಿ ಸುಭದ್ರವಾಗಿದೆ ಬೇಕಾದಾಗ ತೆಗೆದು ಅದನ್ನು ಉಪಯೋಗಿಸ್ಕೊಳ್ಬಹುದು ಈ ದತ್ತಾಂಶದಲ್ಲಿ ಯಾರು ಯಾರ್ಯಾರನ್ನ ಇದೆಯಾ ನಿಜವಾಗೂ ಕೂಡ ಬದುಕಿರುವಂತಹ ಮನುಷ್ಯರೇ ಕರ್ನಾಟಕದವ್ರನ್ನೇ ಮಾತನಾಡಿಸುವಂತ ಡಾಟಾ ಸಿಗುತ್ತಾ ಮುಂದಕ್ಕೆ ಯಾವತ್ತಾದ್ರೂ ಸಿಗಬಹುದಾ ಆ ಅವಕಾಶ ಇರುತ್ತಾ ಅಥವಾ ಐದು ಪಾಯಿಂಟ್ ಒಂಬತ್ತು ಕೋಟಿ ಅದು ದತ್ತಾಂಶ ಬಂದಿದೆ ಅಂತ ಹೇಳುವಂತದ್ದಾಗಬಾರ್ದು ಈಗ ಎಂಟು ವರ್ಷಗಳ ನಂತರ ನಾವು ಈ ದತ್ತಾಂಶದ ವರದಿಯನ್ನು ರೆಡಿ ಮಾಡ್ತಾವೆ ಆ ಎಂಟು ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಹೊಸದಾಗಿ ಬಂದಿದೆ ಎಷ್ಟು ಜನ ತೀರ್ಕೊಂಡಿದ್ದಾರೆ ಇವೆಲ್ಲ ಇರ್ತದೆ ದತ್ತಾಂಶದಲ್ಲಿ ಇರ್ತದೆ ಅಂದ್ರೆ ಹೊಸದಾಗಿ ನಾವು ಕ್ರೋಢೀಕರಿಸಬೇಕಾಗ್ತದೆ ಅದಕ್ಕೆ ಜನಗಣತಿ ಯಾವಾಗ್ಲೂ ಏನಾಗೋದು ಅಂದ್ರೆ ಸರಿ ಜನಗಣತಿ ಮಾಡುವಂಥದ್ದು ಅದೇ ಜನಗಣತಿ ಮೇಲೆ ಮಾಡಕ್ಕಲ್ಲ ಬಟ್ ಜಾತಿ ಜನಗಣತಿ ಆಗಿಲ್ಲ ಈ ತರ ಆರ್ಥಿಕ ಸಮೀಕ್ಷೆ ಇಲ್ಲಿವರೆಗೂ ಆಗಿಲ್ಲ ಇಡೀ ದೇಶದಲ್ಲಿ ಬಿಹಾರದಲ್ಲಿ ಒಂದು ರಿಲೀಸ್ ಮಾಡಿದ್ರು ಬಿಟ್ರೆ ಇಡೀ ದೇಶದಲ್ಲಿ ಇಲ್ಲೂ ಆರ್ಥಿಕ ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆ ಆಗಿಲ್ಲ ಕರ್ನಾಟಕದಲ್ಲಿ ಮಾತ್ರನೇ ಆಗಿರೋದು ಇದು ಬಂದಿರೋದು ಬಿಜೆಪಿ ಹಿಂದುಳಿದವಾಗಿರೋಧಿಗಳು ಎರಡ್ ಸಾವಿರದ ಹತ್ತರಲ್ಲಿ ಯಾವ ಯೋಜನೆ ಮಾಡಬೇಕು ಅದರ ಉದ್ಯೋಗ ಮಾಡಬೇಕಾದ್ರೆ ಯಾವ ಯೋಜನೆ ಶಿಕ್ಷಣವನ್ನ ಕೊಡಬೇಕು ಸಿಗೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ವರದಿಯನ್ನ ಮಾಡ್ತೀವಿ ಸರ್ಕಾರ ಹೊರಟಾಗ ಬಿಜೆಪಿ ವಿರೋಧ ಮಾಡಿತ್ತಲ್ಲ ರಾಜ್ಯ ಬಿಜೆಪಿನೇ ರಾಜ್ಯ ಬಿಜೆಪಿ ವಿರೋಧ ಇರುತ್ತೆ ಅಥವಾ ನಿಲುವುಗಳು ಬದಲಾಗಬಹುದು ಅದು ಬೇರೆ ಪ್ರಶ್ನೆ ಈಗ ಬಿಜೆಪಿ ಇದನ್ನ ಈ ವರದಿಯನ್ನ ವಿರೋಧ ಮಾಡುತ್ತಾ ಅಥವಾ ಕೇವಲ ಇಂತಿಷ್ಟು ಒಂದಿಷ್ಟು ಪ್ರಶ್ನೆಗಳನ್ನ ಮಾತ್ರ ಸೆಲೆಕ್ಟಿವ್ ಪ್ರಶ್ನೆಗಳಿಗೆ ಮಾತ್ರ ಇದು ಮಾಡಿ ಹಿಂದುಳಿದ ವರ್ಗಗಳ ದೊಡ್ಡ ಸಮುದಾಯ ಇದೆ ಅವ್ರಿಗೆ ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತಕೊಂಡು ಆ ಕಡೆ ತುಟ್ಲು ತೂಗುವಂಥದ್ದು ಮಗುವನ್ನು ಹುಚ್ಚಿ ಕೆಲಸ ಮಾಡುತ್ತಾ ಹಿಂಗೆ ಅಂತ ಹೇಳಿ ಈ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನಿಗೂ ಸಹ ನ್ಯಾಯ ಒದಗಿಸ್ಬೇಕು ಅವನಿಗೆ ಆರ್ಥಿಕವಾಗಿ ಹಿಂದೂಳಿದಿದಾನೋ ಸಾಮಾಜಿಕವಾಗಿ ಹಿಂದುಳಿದವೋ ಅಥವಾ ಶೈಕ್ಷಣಿಕವಾಗಿ ಹಿಂದಳಿದಾನೋ ಅವ್ನಿಗೆ ನ್ಯಾಯ ಒದಗಬೇಕು ಅದು ಯಾರೇ ಆಗಲಿ ಆದರೆ ನಾವು ಏನಕ್ಕೆ ಕಾಂತರಾಜ್ ಕಮೀಷನನ್ನು ವರ್ ಕಾಂತರಾಜ್ ಅವ್ರ ಕಮಿಷನ್ನ ಏನಕ್ಕೆ ಅಪೋಸ್ ಮಾಡ್ತಿದ್ವಿ ಅಂದರೆ ಅದರಲ್ಲಿ ಆ ಮೆಂಬರ್ಸ್ ಯಾರಿದ್ರಲ್ಲ ಅದು ಬ್ಯಾಲೆನ್ಸ್ಡ್ ಆಗಿರಲಿಲ್ಲ ಬ್ಯಾಲೆನ್ಸ್ಡ್ ಆಗಿರಲಿಲ್ಲ ನೀವು ಆ ಮೆಂಬರ್ಸ್ನ ತೆಗೆದು ನೋಡಿಬಿಟ್ಟು ಇಡೀ ಕರ್ನಾಟಕದ ಪ್ರಾತಿನಿಧ್ಯತೆ ಸಿಕ್ಕಿತ್ತ ಮತ್ತೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎಲ್ಲ ಸಮುದಾಯಗಳ ಪ್ರಾತಿನಿಧ್ಯತೆ ಸಿಕ್ಕಿತ್ತ ಆಗಸ್ಟ್ ಆರು ಎರಡು ಸಾವಿರದ ಹತ್ತರಂದು ನಮ್ಮ ಎಲ್ ಕೆ ಅದ್ವಾನಿ ಅವರು ಅವತ್ತು ಅಪೋಸಿಷನ್ ಲೀಡರ್ ಆಗಿದ್ರು ಲೋಕಸಭಾದಲ್ಲಿ ಅವರು ಲೆಟರ್ ಬರೀತಾರೆ ವಿ ಆರ್ ಇನ್ ಫೇವರ್ ಆಫ್ ಟೂ ತೌಸಂಡ್ ಲೆವೆನ್ ಅಲ್ಲಿ ಕಾಸ್ಟ್ ಸೆನ್ಸಸ್ ಮಾಡಕ್ಕೆ ಅಂತ ಫೇವರ್ ಆಗಿ ಬರೀತಾರೆ ಈ ವಿಚಾರ ಏನಿದೆ ಕಾಂತರಾಜ್ ಕಮಿಷನ್ ನ ವರದಿಯ ವಿಚಾರ ಏನಿದೆ ಅಥವಾ ಜೆ ಪಿ ಜೆ ಪಿ ಹೆಗಡೆ ಅವರ ವರದಿಯ ವಿಚಾರ ಏನಿದೆ ಇದನ್ನ ನಾವು ಸೈಂಟಿಫಿಕ್ ಆಗಿದ್ರೆ ಅದಕ್ಕೆ ಅವ್ರು ನಮಗೆ ಕೊಟ್ಟರೆ ಅದು ಬೇರೆ ವಿಚಾರ ಆಗ್ತದೆ ಸೈಂಟಿಫಿಕ್ಕಾಗಿ ಆಗಿಲ್ಲ ಅನ್ನತಕ್ಕಂತಹದ್ದು ಅವ್ರ ಕಮಿಟಿ ಯಾವಾಗ ಸೆಟಪ್ ಮಾಡಿರೋ ದತ್ತಾಂಶ ಕಮಿಟಿ ಏನಿದೆಯಲ್ಲ ಒಂದು ಇಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರ ಮನೆಗೆ ಬಂದಿಲ್ಲ ಫಸ್ಟ್ ವಿಚಾರ ಸೆಕೆಂಡ್ ವಿಚಾರ ಕಮಿಟಿನಲ್ಲಿ ಇದ್ದಂಥ ಸದಸ್ಯರು ಇಡೀ ಕರ್ನಾಟಕದ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯ ಏಟ್ ಸಿಕ್ಸ್ಟಿ ಒನ್ ಕಾಸ್ಟ್ ರೆಪ್ರೆಸೆಂಟೇಷನ್ ಇತ್ತ ಬೇಡ ಏಟ್ ಸಿಕ್ಸ್ಟಿ ಒನ್ ರೆಪ್ರೆಸೆಂಟೇಷನ್ ಬೇಡ ನಮಗೆ ಅಟ್ಲೀಸ್ಟ್ ಒಂದು ಎಂಬತ್ತು ಕಾಸ್ಟ್ಗಳ ರೆಪ್ರೆಸೆಂಟೇಷನ್ ಇತ್ತ ಅದರಲ್ಲಿ ಅದು ಇರಲಿಲ್ಲ ಅಂದರೆ ಅರ್ಥ ಏನು ಕಡೆ ಕಡೆಫ್ರ್ಯಾಕ್ಚ ಮಾಡಬೇಕು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಇತ್ತು ಪ್ರಶ್ನೆ ಸರ್ಗ ಬಿಜೆಪಿ ನೇರವಾಗಿ ಸಮ್ಮಿಶ್ರ ವಿರೋಧ ಮಾಡ್ತಾ ಇದ್ದಾರೆ ಇದಕ್ಕ ಹಿಂದೆ ನೈನ್ಟೀನ್ ಒನ್ ಅಲ್ಲಿ ಜನಗಣತಿಯನ್ನ ಮಾಡಿದ್ದಾರೆ ಹಾಗೆ ಯಾರು ಮಾಡಿದ್ರು ಬೇರೆ ಸಂಸತ್ ಯಾರು ಮಾಡ್ತಾರೆ ಗೋರ್ಮೆಂಟ್ ಟೀಚರ್ಸ್ ಮಾಡ್ತಾ ಇದ್ದಾರೆ ಇದನ್ನ ಯಾರು ಮಾಡಿದ್ದಾರೆ ಅವರೇ ಮಾಡಿದ್ರು ಅವ್ರು ಎಲ್ಲ ಕ್ಯಾಸ್ಟ್ ಇದರಲ್ಲಿ ಎಲ್ಲಾರು ಇದ್ದಾರೆ ಅವರನ್ನ ಬಂದೇ ಕಾಂಗ್ರೆಸ್ ಪಕ್ಷದವರು ಸಮೀಕ್ಷೆ ಮಾಡಿದ್ದಾರೆ ಹೌದು ಸರ್ ಬಂದಿದ್ರು ಬಂದಿದ್ರು ಎಲ್ಲ ಕಡೆ ಬಂದಿದ್ರು ನೀವು ನೀವು ಸುಳ್ಳು ಸುಳ್ಳ ಅವಶ್ಯಕತೆ ಇರಲಿಲ್ಲ ನಾವ್ ಹೇಳ್ತಾ ಇರೋದು ಹೇಳ್ತಾ ಇರೋದು ಇವ್ರ ಮನೆ ಬಂದಿಲ್ಲ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಆಗ್ತದೆ ಬ್ಯಾಕ್ವರ್ಡ್ ಕ್ಲಾಸ್ ಜಾಸ್ತಿ ಆಗ್ತದೆ ಈ ರಾಜ್ಯದಲ್ಲಿ ಆ ಒಂದೇ ಉದ್ದೇಶ ಇಟ್ಕೊಂಡು ಇವರು ವಿರೋಧ ಮಾಡ್ತಾ ಇದಾರೆ ಪ್ರಶ್ನೆ ಪೂರ್ತಿ ಮುಗಿಲಿ ಅಶೋಕ್ ನೋಡಿ ಅವಾಗ್ಲೂ ಟೀಚರ್ಸ್ ಮಾಡಿರೋದು ಈಗಲೂ ಇದನ್ನು ಟೀಚರ್ಸ್ ಮಾಡಿರೋದು ಟೀಚರ್ಸ್ ಮಾಡಿರುವಾಗ ಮತ್ತೆ ನೀವು ಅಲ್ಲಿಂದ ಜಾತಿ ಹುಡುಕ್ತಿದ್ದೀರಿ ಅಂತ ಹರಿಪ್ರಸಾದ್ ನನಗೆ ನಾನು ಒಬ್ಬ ಶಿಕ್ಷಣ ಸಂಸ್ಥೆ ನಡೆಸ್ತಕ್ಕಂತ ವ್ಯಕ್ತಿ ಆಯ್ತಾ ಹತ್ತು ವರ್ಷಗಳಿಂದ ನಾನು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀನಿ ಕಳೆದ ಹದಿನಾರು ವರ್ಷಗಳಿಂದ ನಂದು ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಯಮಿ ನಾನು ಆಯ್ತಾ ಹದಿನಾರು ವರ್ಷ ಆಗಿದೆ ಹದಿನಾರು ವರ್ಷಗಳಲ್ಲಿ ನಾನು ಅನೇಕ ಜನ ಶಿಕ್ಷಕ ಶಿಕ್ಷಕರನ್ನು ಭೇಟಿ ಮಾಡ್ತೇನೆ ಅನೇಕ ಕಾರಣಗಳಿಗೆ ಭೇಟಿ ಮಾಡ್ತೇನೆ ಯಾವ ಶಿಕ್ಷಕರು ಹೇಳಿಲ್ಲಪ್ಪ ನನಗೆ ಇವತ್ತೂ ಅಥವಾ ಬಿಇಒಗಳು ಸ್ನೇಹಿತರು ಇದ್ದಾರೆ ಅನೇಕ ಜನ ಡಿ 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 ಪಿ ಯಾರು ಸಹ ಹೇಳಿಲ್ಲ ನಾವು ಈ ಸರ್ವೆ ಮಾಡಸೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೌದಪ್ಪ ಕಳಿಸಿದ್ದಾರೆ ಒಂದು ಕೆಲಸ ಮಾಡಿ ಇಲ್ಲಿ ಇಪ್ಪತ್ತ ಇಪ್ಪತ್ತೈದು ಜನ ಇದ್ದೀವಿ ನಮ್ಮ ಕ್ಯಾಮರಾಮನ್ ಸೇರ್ಸ್ಕೊಂಡು ಎಷ್ಟು ಜನ ಮನೆಗ್ ಬಂದಿದ್ರು ಅಂತ ಇಲ್ಲೇ ಗೊತ್ತಾಗ್ತದಲ್ಲ ಯಾರು ಕುಕ್ ಮಾಡವ್ರೆ ಯಾರು ಮ್ಯಾನೇಜ್ ಮಾಡಿಲ್ಲ ಅಂತ ಇವತ್ತಿನ ಕರ್ನಾಟಕದ ಜನಸಂಖ್ಯೆ ಏಳು ಕೋಟಿ ಹತ್ತಿರ ಇದೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿದ್ರು ಹೌದು ಸರ್ ಈಗ ಹತ್ತು ವರ್ಷ ಆಗಿದೆ ಈಗ ಹೊಸದಾಗ್ ಮಾಡಿದ್ರೆ ಏನ್ ಯಾರ ತೊಂದರೆ ಆಗುತ್ತೆ ಎಲ್ರಿಗೂ ಈಗ ಯುವಕರು ಆಗ ಹತ್ತು ವರ್ಷ ಕಡಿಮೆ ಆಗಿದ್ರು ಈಗೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ತಾರೆ ಪಿ ಸಿ ಓದಿ ಈಗ ಗ್ರಾಜುಯೇಟ್ ಆಗಿರ್ತಾರೆ ಸಮೀಕ್ಷೆ ಮಾಡ್ಲಿಕ್ಕೆ ನಟರಾಜ್ ಗೌಡ್ರಿ ಗೊತ್ತಾ ಈ ಪ್ರಶ್ನೆಗೆ ಕಾರಣ ಮೂಲ ಕಾರಣ ಏನಂದ್ರೆ ನಿಮ್ ಸರ್ಕಾರ ಜವಾಬ್ದಾರಿ ಆಗ್ಬೇಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿಮ್ ಸರ್ಕಾರ ಸಮೀಕ್ಷೆ ಹೇಳಿದಾಗ ಏನ್ ಹೇಳ್ತು ಎರಡ್ ಸಾವಿರದ ಹದಿನಾರು ಹದಿನೇಳರ ಒಳಗಡೆ ನಾವು ವರದಿ ಕೊಟ್ಬಿಡ್ತೀವಿ ಅಂತ ಹೇಳಿದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈಗ ವರದಿ ಸಲ್ಲಿಕೆ ಆಗಿದೆ ಬಹಳ ಮುಖ್ಯವಾಗಿ ನಾವು ಇವತ್ತು ಏನು ಮೀಸಲಾತಿ ಸಿಗ್ತಾ ಇದೆಯಲ್ಲ ಇದು ಜಾತಿ ಜನಗಣತಿ ಯಾವಾಗ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆ ಜಾತಿ ಜನಗಣತೆ ನಾವು ಉಪಯೋಗಿಸ್ತಾ ಇರೋದು ನಾವು ಈ ಹದಿನಾಲ್ಕನೇ ಹಣಕಾಸಿನ ಆಗ ಹದಿನೈದನೇ ಹಣಕಾಸಿನಾಗ ಚರ್ಚೆ ಮಾಡ್ತೀವಲ್ಲ ಅದನ್ನ ಯಾವಾಗ ನಾವು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜಾತಿ ಜನಗಣ ಜನಗಣತಿ ಆಧಾರದ ಮೇಲೆ ನಾವು ಹದಿನಾಲ್ಕನೇ ಹಣಕಾಸಿನ ಆಯೋಗ ನಾವು ರಚನೆ ಮಾಡಿದ್ದು ಹದಿನೈದನ ಹಣಕಾಸಿನ ಆಯೋಗ ಎರಡ್ ಸಾವಿರದ ಸಿ ಈ ತರ ಜನಗಣತಿ ಅನ್ನೋದು ಹತ್ತು ವರ್ಷಕ್ಕೊಂದ್ಸಲ ಮಾಡ್ತಾರೆ ಜಾತಿ ಜನಗಣತಿ ಅನ್ನೋದು ಆಗೇ ಇಲ್ಲ ಇಲ್ಲಿವರೆಗೂ ಸಾವಿರದ ಒಂಬೈನೂರ ಅದು ಆಗಬೇಕು ಅಂದ್ರೆ ಎರಡ್ ಸಾವಿರದ ಕಾಂಗ್ರೆಸ್ ಗೆಲ್ಸಬೇಕು ಲೋಕಸಭಾ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಬರಬೇಕು ಬರ್ಬೇಕು ಅವಾಗಿದ್ದಾರೆ

ಎರಡು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ ಇವ್ರೇನು ಹಿಂದಿನ ಜಾತಿ ಗಣಿತಿನಲ್ಲಿ ಇರೋದಕ್ಕಿಂತ ಕಡಿಮೆ ಒಕ್ಲಿಗರನ್ನ ತೋರಿಸ್ತಾ ಇದ್ದಾರೆ ಹಂಗಲ್ಲಿ ಒಕ್ಲಿಗರ್ ಯಾರು ಅಲ್ಲಿಂದ ಹುಟ್ಟ ಇಲ್ವಾ ವಂಶಾಭಿವೃದ್ಧಿ ಆಗೇ ಇಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ ಎಸ್ ನೋಡಿ ಈಗ ಬಂದಿರತಕ್ಕಂಥ ಮಾಹಿತಿ ನಮ್ಗೆ ಹಳೆ ದೇಶ ಜನ ಇತ್ತು ಹೊಸ ದೇಶ ಜನ ಇದ್ದಾರೆ ಅನ್ನೋದು ನಮ್ದು ಕೂಡ ಇದು ಊಹಾಪೋಹ ಖಚಿತ ಎಲ್ಲೂ ಇಲ್ಲ ಆದರೆ ಒಕ್ಕಲಿಗರೆಲ್ಲ ಏನ್ ಮಾಡೋದು ಅಂದ್ರೆ ಜನಸಂಖ್ಯಾ ನಿಯಂತ್ರಣ ಮಾಡಿ ಆರ್ಥಿಕ ಒಬ್ಬ ಮಗ ಕೀರ್ತಿಗೊಬ್ಬ ಮಗಳು ಅಂತ ಮಾಡ್ಕೊಂಡು ಅವೆಲ್ಲ ಮಾಡ್ಕೊಂಡ್ಬಿಟ್ಟಿದ್ವಿ ಇಡೀ ಮಾತ್ರನೇ ಆರ್ತಿಗೂ ಬೇಕು ಕೀರ್ತಿಗೂ ಬೇಕು ಇನ್ನೊಂದಕ್ಕೂ ಬೇಕು ಅಂದ್ರೆ ನಾಕ್ ನಾಲ್ಕು ಮಕ್ಕಳು ಮಾಡ್ಕೊಳ್ಳೋದು ಇವಾಗ್ಲೂ ಕೂಡ ಇದು ಸಮೀಕ್ಷೆ ಮಾತ್ರ ಜನಗಣತಿ ಅಲ್ಲ ಈ ಸಮೀಕ್ಷೆನಲ್ಲಿ ಒಕ್ಕಲಿಗರ ಮಕ್ಕಳು ಹಳ್ಳಿ ಮಕ್ಕಳು ರೈತರ ಮಕ್ಕಳು ಅವ್ರು ಎಷ್ಟು ಆರ್ಥಿಕವಾಗಿ ಹಿಂದಿಳಿದವ್ರೆ ಶೈಕ್ಷಣಿಕ ಹಿಂದುಳಿದವ್ರೆ ಅದನ್ನ ನೋಡಿಕೊಂಡು ಸರ್ಕಾರಗಳು ಯಾವ್ದೇ ಸರ್ಕಾರ ಬಂದು ಸರ್ಕಾರಗಳು ಅವ್ರು ಒಳ್ಳೆ ಯೋಜನೆಗಳನ್ನ ಕೊಡಬೇಕು ಸಾಮಾಜಿಕ ಭದ್ರತಾ ಯೋಜನೆಗಳು ತರಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲರೂ ಸಮಾನರಾಗಬೇಕು ಅನ್ನೋ ಈ ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಸಮೀಕ್ಷೆ ಮಾಡಿದ್ದಾರೆ ಬಿಜೆಪಿಗು ತಪ್ಪು ಮಾಹಿತಿಗಳನ್ನ ಜನತೆಗಳಿಗೆ ಇದ್ದಾರೆ ಅಷ್ಟೇ ಅಖಾಡ ಎಡಿಷನ್ ಚರ್ಚೆ ಮುಂದುವ ಚಿಕ್ಕ ಬ್ರೇಕ್ ನಂತರ ಟೀಂ ಪೊಲೀಸ್ ಫೋರ್ಸ್ನ ಅಂಗಸಂಸ್ಥೆಯಾಗಿದ್ದು ಈ ರೀತಿಯ ಕ್ರೈಂಗಳು ನಡೆದಾಗ ಘಟನಾ ಸ್ಥಳಕ್ಕೆ ತೆರಳಿ ಸಾಕ್ಷ್ಯ ಸಂಗ್ರಹ ಮಾಡಲು ತನಿಖೆಗೆ ಸಹಾಯ ಮಾಡುವುದಕ್ಕೆ ಇರುವ ವಿಶೇಷ ತಜ್ಞರ ತಂಡ ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ರಾಜ್ಯಾದ್ಯಂತ ಕಟ್ಟೆಚ್ಚರ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಭವಿಷ್ಯದಲ್ಲಿ ಇಂತಹ ಪ್ರಕರಣ ಮರುಕಳಿಸದಂತೆ ಪೊಲೀಸ್ ಇಲಾಖೆಗೆ ಅಲರ್ಟ್ ಮಾಡುವುದು ಕಾನೂನು ಸುವ್ಯವಸ್ಥೆ ಮತ್ತಿತರ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ಕರೆದಿದ್ದಾರೆ ಇವತ್ತು ಮಧ್ಯಾಹ್ನ ಗೃಹ ಇಲಾಖೆ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದು ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ನಡೆಯಲಿದೆ ಸಿಎಂ ಡಿಸಿಎಂ ಗೃಹ ಸಚಿವರು ಗುಪ್ತಚರ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಕುಂದಲಹಳ್ಳಿ ಬಾಂಬ್ ಸ್ಫೋಟದಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿ ಅಂದರೆ ಸ್ಫೋಟ ನಡೆದಾಗ ಪಕ್ಕದಲ್ಲೇ ಇದ್ದ ಮಹಿಳೆ ವಿಲವಿಲನೆ ವಿಲನೆ ಒದ್ದಾಡುವಂತಹ ಸಿಸಿ ಟಿವಿಯ ದೃಶ್ಯ ಈ ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವ ಮಹಿಳೆ ಸ್ವರ್ಣಾಂಬ ಪತಿ ನ್ಯೂಸ್ ಏಟಿನ್ ಜೊತೆಗೆ ಮಾತನಾಡಿದ್ದು ಕತ್ತಿನ ಭಾಗದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಆಗಿದೆ ನಮ್ದು ಮೈಸೂರು ಊಟಕ್ಕೆ ಹೋಗಿದ್ರು ಇವತ್ತು ನಿನ್ನೆ ಹೋಗಿದ್ರು ನಮ್ಮ ಹೆಂಡತಿನಿ ಸ್ಫೋಟದ ಬಗ್ಗೆ ಮಾಹಿತಿ ಕೊಟ್ಟರು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ಅವರ ಪತಿ ಮಾಹಿತಿ ಕೊಟ್ಟಿದ್ದಾರೆ ಬ್ರೂಕ್ ಫೀಲ್ಡ್ ಆಸ್ಪತ್ರೆ ವೈದ್ಯ ಡಾಕ್ಟರ್ ಪ್ರದೀಪ್ ಮಾತನಾಡಿ ಸದ್ಯಕ್ಕೆ ಪೇಷೆಂಟ್ಗೆ ಸರ್ಜರಿ ಆಗಿದೆ ದೇವ್ರದಯೇ ಸರ್ಜರಿ ಸಕ್ಸಸ್ ಆಗಿದೆ ನಾಲ್ಕು ಗಂಟೆ ಶ್ರಮದಿಂದ ನಾಲ್ಕು ಜನ ಸರ್ಜನ್ಗಳು ಯಶಸ್ವಿಯಾಗಿ ಸರ್ಜರಿ ಮಾಡಿದ್ದಾರೆ ಕಪಾಳದ ಬಳಿಯಲ್ಲಿ ಕಂಪ್ಲೀಟ್ ಆಗಿ ಗ್ಲಾಸ್ ಹೋಗಿತ್ತು ಎದೆ ಬಳಿಯೂ ಒಂದು ಸರ್ಜರಿ ಮಾಡಲಾಗಿದೆ ಕಾಲು ಹಾಗೂ ಕೈ ಬಳಿಯಲ್ಲಿ ಮೂವತ್ತೈದು ಪರ್ಸೆಂಟ್ ಗಾಯ ಆಗಿದೆ ಸದ್ಯಕ್ಕೆ ಪೇಷಂಟ್ ಔಟ್ ಆಫ್ ಡೇಂಜರ್ ಅಂತ ಮಾಹಿತಿ ಕೊಟ್ಟಿದ್ದಾರೆ ಒಂದಿನ ಐಸಿಯುನಲ್ಲಿ ಇಟ್ಟು ಅಬ್ಸರ್ವ್ ಮಾಡಬೇಕಾಗುತ್ತೆ ಅವರ ಹೆಲ್ತ್ ಸ್ಟೇಬಲ್ ಇದ್ರೆ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಇಂಟರ್ನಲ್ ಬರ್ನ್ ಆಗಿರೋದು ಕಂಡು ಬಂದಿಲ್ಲ ಪೇಶೆಂಟ್ಗೆ ಡಯಾಬಿಟೀಸ್ ಇರೋದ್ರಿಂದ ಗಾಯಗಳು ಒಣಗೋದು ತಡ ಆಗುತ್ತೆ ಮೇಜರ್ ಬರ್ನಿಂಗ್ ಆಗಿರೋದು ಕಂಡು ಬಂದಿಲ್ಲ ನಮ್ಮ ಕಡೆಯಿಂದ ಏನೆಲ್ಲ ಚಿಕಿತ್ಸೆ ಮಾಡಬೇಕು ಎಲ್ಲ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಚಿಕಿತ್ಸೆ ವೆಚ್ಚ ವಿಚಾರವಾಗಿ ಮಾತಾಡಿ ಡಿ ಸಿ ಡಿಸಿಎಂ ಹೆಲ್ತ್ ಸೆಕ್ರೆಟರಿಗೆ ಚಿಕಿತ್ಸೆ ವೆಚ್ಚ ಭರಿಸೋಕೆ ಸೂಚನೆ ಕೊಟ್ಟು ಅಂತಾನು ತಿಳಿಸಿದ್ದಾರೆ ಒಂಬತ್ತು ವರ್ಷಗಳ ನಂತರ ಸಿಲಿಕಾನ್ ಸಿಟಿ ಬೆಂಗಳೂರಿನ ಮೇಲೆ ಉಗ್ರರ ವಕ್ರ ದೃಷ್ಟಿ ಬಿದ್ದ ಹಾಗೆ ಕಾಣಿಸ್ತಾ ಇದೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಹತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಹೋಟೆಲ್ ಸಿಬ್ಬಂದಿ ಫಾರಿಕ್ ಅಮೆಜಾನ್ ಕಂಪನಿಯ ಸಿಬ್ಬಂದಿ ದೀಪಾಂಶು ಸ್ವರ್ಣಾಂಬ ಮೋಹನ್ ನಾಗಶ್ರೀ ಮೋಮಿ ಬಲರಾಮ್ ಕೃಷ್ಣನ್ ನವ್ಯ ಶ್ರೀನಿವಾಸ್ ಇವರೆಲ್ಲರೂ ಗಾಯಗೊಂಡವರು ಗಾಯಾಳುಗಳಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬಾಂಬ್ ಸ್ಫೋಟದಿಂದ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ದು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಘಟನೆಗೆ ಇದುವರೆಗೂ ಯಾವುದೇ ರೀತಿಯ ಭಯೋತ್ಪಾದಕ ಸಂಘಟನೆಗಳು ತಾವು ಕೃತ್ಯದ ಹೊಣೆಯನ್ನ ಹೊತ್ತುಕೊಂಡಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಎಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಐಪಿಸಿ ತ್ರೀ ನಾಟ್ ಸೆವೆನ್ ಫೋರ್ ಸೆವೆಂಟಿ ಒನ್ ಮತ್ತು ಯುಎಪಿಎ ಅಡಿಯಲ್ಲಿ ಹದಿನಾರು ಹದಿನೆಂಟು ಹಾಗೂ ಮೂವತ್ತೆಂಟು ಹಾಗೆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಕ್ಟ್ ತ್ರೀ ಹಾಗೆಯೇ ಫೋರ್ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ತನಿಖೆ ಚುರುಕು ಪಟ್ಟುಕೊಂಡಿದೆ ಹೋಟೆಲ್ನ ಸಿಸಿಟಿವಿ ದೃಶ್ಯ ಮೊಬೈಲ್ ಟವರ್ ಆಧರಿಸಿ ಪೊಲೀಸರು ಓರ್ವ ಶಂಕಿತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಜ್ಞಾತ ಸ್ಥಳದಲ್ಲಿ ಬಾಂಬ್ ಸ್ಫೋಟದ ಶಂಕಿತನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ ಬಾಂಬ್ ಸ್ಫೋಟದ ಆರೋಪಿ ಹೇಗೆ ಬಂದಿದ್ದ ಅನ್ನೋ ಮಾಹಿತಿ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಬೆಳಗ್ಗೆ ಹನ್ನೊಂದು ನಲವತ್ತರ ಸುಮಾರಿಗೆ ಹೋಟೆಲ್ಗೆ ಆತ ಎಂಟ್ರಿ ಆಗಿದ್ದ ಕುಂದಲಹಳ್ಳಿ ಕಡೆಯಿಂದ ನಡ್ಕೊಂಡು ಬಂದಿದ್ದ ಆರೋಪಿ ಸೈಡ್ ಬ್ಯಾಗ್ ಒಂದನ್ನು ಹೆಗಲಿಗೆ ಹಾಕೊಂಡು ಬಂದಿದ್ದ ನಂತರ ಹೋಟೆಲ್ನಲ್ಲಿ ಸ್ವಲ್ಪ ಹೊತ್ತು ಗಮನಿಸಿ ಕಾಲ ಕಳೆದಿದ್ದ ನಂತರ ತಿಂಡಿ ತಿಂದು ಬ್ಯಾಗ್ ಒಂದನ್ನ ಹ್ಯಾಂಡ್ ವಾಶ್ ಬಳಿಯಲ್ಲಿ ಇಟ್ಟು ನಂತರ ಅಲ್ಲಿಂದ ಮತ್ತೊಂದು ಬ್ಯಾಗ್ ಹೆಗಲಿಗೆ ಹಾಕೊಂಡು ವಾಪಸ್ ಹೋಗಿದ್ದ ಬಂದ ದಾರಿಯಲ್ಲೇ ಕುಂದಲಹಳ್ಳಿ ಕಡೆಗೆ ವಾಪಸ್ ಹೊರಟಿದ್ದ ತಲೆಗೆ ಕ್ಯಾಪ್ ಧರಿಸಿ ಬಂದಿದ್ದ ಆಸಾಮಿ ಬಸ್ ಮೂಲಕ ಹೊರಟಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾರೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಈ ಹಿಂದೆ ನಡೆದಿದ್ದ ಸ್ಫೋಟಗಳಿಗೂ ಇದಕ್ಕೂ ಸಾಮ್ಯತೆ ಇದೆಯಾ ಅನ್ನೋದ್ರ ಆಯಾಮದಲ್ಲಿ ತನಿಖೆ ನಡೀತಾ ಇದೆ ಸಾಮ್ಯತೆ ಇರುವ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ ಪರಿಶೀಲನೆ ವೇಳೆ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಬಳಸಿದ ಸ್ಫೋಟಕ ಸಾಮಗ್ರಿಗಳು ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಾಮ್ಯತೆ ಇದೆ ಎನ್ನಲಾಗ್ತಿದೆ ಎರಡು ಕಡೆ ಬ್ಲಾಸ್ಟ್ ನಡೆದ ಸಂದರ್ಭದಲ್ಲಿ ಹೊರ ಸೂಸಿರುವ ಹೊಗೆ ಒಂದೇ ಮಾದರಿಯಲ್ಲಿದೆ ಎರಡು ಕಡೆ ಬ್ಯಾಟರಿ ಗಳು ನಟ್ಟು ಬೋಲ್ಟ್ಗಳನ್ನು ಸ್ಫೋಟಕ್ಕೆ ಬಳಸಲಾಗಿದೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡಲು ಮುಂದಾಗಿದ್ದಾರೆ ಮಂಗಳೂರು ಸ್ಫೋಟದ ರುವಾರಿ ಶಾರಿಕ್ ಹಾಗೆನೆ ಗ್ಯಾಂಗ್ ಅನ್ನ ಪೊಲೀಸರು ವಿಚಾರಣೆ ಮಾಡಲಿದ್ದಾರೆ ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಟೈಮ್ ಬಾಂಬ್ ಸ್ಫೋಟ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸ್ಫೋಟದಲ್ಲಿ ಒಂಬತ್ತು ಮಂದಿಗೆ ಗಾಯ ಆಗಿದೆ ಅನಾಮಿಕನೊಬ್ನನ್ನ ಬ್ಯಾಗ್ ಇಟ್ಟಿರುವಂತಹ ಮಾಹಿತಿ ಇದೆ ಆತ ಬಂದು ಪೊಲೀಸರು ಎಲ್ಲ ರೀತಿಯಲ್ಲೂ ತನಿಖೆ ನಡೆಸುತ್ತಿದ್ದಾರೆ ಸ್ಥಳದಲ್ಲಿನ ಸಿಸಿಟಿವಿಗಳ ಪರಿಶೀಲನೆ ಮಾಡಲಿದ್ದಾರೆ ಈ ಪ್ರಕರಣದಲ್ಲಿ ರಾಜಕೀಯ ಬೇಡ ಅಂತ ಸಿಎಂ ಹೇಳಿದ್ದಾರೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಸ್ಫೋಟ ನಡೆದ ಸ್ಥಳದಲ್ಲಿ ಸಚಿವರು ಪರಿಶೀಲನೆ ಮಾಡಿದ್ದು ಕಮಿಷನರ್ ಹಾಗೂ ಡಿಜಿಪಿಯಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಬಸ್ನಲ್ಲಿ ಬಂದಿದ್ದ ದುಷ್ಕರ್ಮಿ ರವೆ ಇಡ್ಲಿ ತಿಂದು ಬಾಂಬ್ ಇಟ್ಟು ಅಲ್ಲಿಂದ ಹೋಗಿದ್ದಾನೆ ಅಂತೇಳಿ ಡಿಕೆಶಿ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲವೂ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ತನಿಖೆಗೆ ವಿಶೇಷ ತಂಡ ರಚನೆ ಮಾಡಲಾಗಿದೆ ತನಿಖೆ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ವಲ್ಪ ನನಗಿರೋ ಮಾಹಿತಿ ಪ್ರಕಾರ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಆದಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ ತನಿಖೆ ನಡೀತಾ ಇದೆ ಸುಮಾರು ಎಂಟು ಜನರಿಗೆ ಅಲ್ಲಿ ತಿಂಡಿ ತಿದ್ದಾರಲ್ಲ ಹೋಟೆಲ್ನಲ್ಲಿ ಅವ್ರಿಗೆ ಇಂಜುರಿ ಆಗಿದೆ ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ ಸೊ ಇಂಜುರಿ ಅಂತೂ ಆಗಿದೆ ಎಂಟು ಜನರಿಗೆ ಇಂಜುರಿ ಆಗಿದೆ ಅಲ್ಲಿ ಸಿ ಸಿ ವಿ ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಐ ಎಕ್ಸ್ಪ್ಲೋಸಿವ್ ಬ್ಲ್ಯಾಸ್ಟ್ ಅಂತ ಹೇಳ್ತಾರೆ ಇದು ಟೂ ಐಸ್ ಎಕ್ಸ್ಪ್ಲೋಸಿವ್ ಅಂತ ಹೇಳ್ತಾರೆ ನೋಡಬೇಕಾದ್ರೆ ಇನ್ನೂ ತನಿಖೆ ನಡೀತಾ ಇದೆ ಬ್ಲಾಸ್ಟು ಅದು ಒಂದು ಬಾಂಬ್ ಬ್ಲಾಸ್ಟು ಲೋ ಇಂಟೆನ್ಸಿಟಿ ಲೋ ಇಂಟೆನ್ಸಿವ್ ಸ್ವಲ್ಪ ಕಡಿಮೆ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಇರುವಂಥ ಒಂದು ಒಂದು ಕಡೆ ಸೊ ಒಂದು ಹತ್ತು ಜನಕ್ಕೆ ಇಂಜೂರ್ ಆಗಿದೆ ಸ್ವಲ್ಪ ಸೌಂಡ್ ಜಾಸ್ತಿ ಬಂದಿದೆ ಸೌಂಡ್ ನಂತರ ಸ್ವಾಗತ ಇದು ರಾಜಕೀಯ ಪಕ್ಷಗಳು ಅಥವಾ ಯಾವುದೋ ಜಾತಿಗಳ ವಿಚಾರ ಅಲ್ಲ ಯಾಕೆಂದ್ರೆ ಬಹುಮುಖ್ಯವಾಗಿ ರಾಜ್ಯದಲ್ಲಿ ಬಹಳಷ್ಟು ತಳ ಸಮುದಾಯಗಳಿಗೆ ತಳ ಸಮುದಾಯಗಳು ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದೆ ಆ ಈ ವರದಿಯಲ್ಲಿ ಆ ಹಿಂದುಳಿದ ವರ್ಗಗಳಿಗೆ ಧ್ವನಿಯನ್ನು ಕೊಡುವಂಥ ಒಂದು ಪ್ರಯತ್ನ ಈ ವರದಿ ಮೂಲಕ ಆಗ್ತಿದೆ ಅನ್ನೋ ಒಂದು ಅಭಿಪ್ರಾಯ ಇದೆ ಅದನ್ನು ತಡೆಯೋದಕ್ಕೋಸ್ಕರ ನಮ್ಮ ಜಾತಿ ಸಂಖ್ಯೆ ಕಡಿಮೆ ಇದೆ ನಮ್ಮ ಜಾತಿ ಸಂಖ್ಯೆ ಜಾಸ್ತಿ ಇದೆ ನಮ್ಮ ಪ ಅವ್ರಿಗೆ ಪ್ರಾತಿನಿಧ್ಯ ಇಲ್ಲ ಇವ್ರಿಗೆ ಪ್ರಾತಿನಿಧ್ಯ ಇಲ್ಲ ಈ ಥರದ ಡೊಂಗಿ ಮಾತುಗಳನ್ನು ಬಿಡಬೇಕು ಯಾವ ಜನಸಂಖ್ಯೆ ಎಷ್ಟಿದೆ ಯಾರಿಗೆ ಬಹುಮುಖ್ಯವಾಗಿ ಸಮಾಜದಲ್ಲಿ ತುಳಿತಕ್ಕೊಳಗಾದಂಥ ಸಮಾಜ ಯಾವ ಪ್ರಮಾಣದಲ್ಲಿದೆ ಅವರಿಗೆ ನಾವು ಯಾವ ರೀತಿ ಸಪೋರ್ಟ್ ಮಾಡಬೇಕು ಅದಕ್ಕೆ ಪೂರಕವಾದಂತಹ ಒಂದು ಯೋಜನೆಗಳನ್ನ ಯಾವ ರೀತಿ ಸರ್ಕಾರ ಹಮ್ಮಿಕೊಳ್ಬೇಕು ಅದಕ್ಕೆ ಪೂರಕವಾದಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕೇನಾ ನಮ್ಮ ಜಾತಿ ಸಂಖ್ಯೆ ಕಡಿಮೆ ಇದೆ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಈ ತರದ ಮಾತುಗಳ ಹೇಳೋದ್ರಿಂದ ಸರ್ಕಾರದ ಇನ್ನೂರು ಕೋಟಿ ರೂಪಾಯಿ ವ್ಯರ್ಥ ಆಗುತ್ತೆ ಇದು ಇಲ್ಲಿ ಇಲ್ಲಿ ಪ್ರಬಲರು ತಮ್ಮ ಪ್ರಾಬಲ್ಯವನ್ನ ಬಗ್ಗೆ ಮಾತ್ರ ಮಾತಾಡ್ತಾ ಕೂತ್ಕೊಂಡ್ರೆ ದುರ್ಬಲರ ಬಗ್ಗೆ ಯಾರು ಮಾತಾಡ್ತಾರೆ ಅಂತೇಳಿ ನಾನು ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ತುಂಬ ಒಳ್ಳೆ ಪ್ರಶ್ನೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿರ್ತಾರೆ ಹಂದಿಗೊಲ್ರು ಅಂತ ಹೇಳಿ ಸಾವಿರದ ಆರ್ನೂರ ಐವತ್ತು ಜನ ಇರ್ತಕ್ಕಂತಹುದು ಒಂದೇ ಕಡೆ ಇರ್ತಕ್ಕಂತಹ ಒಂದು ಸಮುದಾಯ ಬಾಗಲಕೋಟೆ ಎಲ್ಲ ಬರ್ತದೆ ತುಂಬ ಸಣ್ಣ ಸಮುದಾಯ ಅವರು ಎಂಥ ಮನೆಗಳಲ್ಲಿ ಇರ್ತಾರೆ ಅಂದ್ರೆ ಈ ಹಂದಿಗಳು ಹೋಗ್ತದಲ್ಲ ಗುಡ್ ಗೂಡು ಅಂತ ಮನೆಗಳಲ್ಲಿ ಇರ್ತಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಇದು ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದ್ರಲ್ಲಿ ಗೊತ್ತಾಗ್ತದೆ ಅದಾದ್ಮೇಲೆ ನಾವು ಅವ್ರನ್ನ ಐಡೆಂಟಿಫೈ ಮಾಡಿ ಮನೆಗಳು ಕಟ್ಸ್ಕೊಡಕ್ಕೆ ಒಂದು ಕುಟುಂಬಕ್ಕೆ ಏಳು ಲಕ್ಷ ಒಂದು ಮನೆ ಅಂತ ಹೇಳಿ ತತ್ಸುಮಾರು ಒಂದು ನೂರ ಐವತ್ತು ಇನ್ನೂ ನೂರ ಐವತ್ತು ನೂರ ಎಂಬತ್ತು ಮನೆಗಳು ನನಗೆ ಇವತ್ತು ಫಿ ಫಿಗರ್ ನೆನಪಿಲ್ಲ ಅಷ್ಟು ಮನೆಗಳನ್ನ ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಮಾಡಿ ಅವತ್ತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇರ್ತಾರೆ ಇಮಿಡಿಯೇಟಾಗಿ ಕಟ್ಸ್ಕೊಡ್ತಕ್ಕಂಥ ಕಾರ್ಯ ಯೋಜನೆ ಆಗ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಕಂಪ್ಲೀಟ್ ಆಗಿದೆ ಈಗ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಈಗ ಏನೋ ಒಂದು ವರದಿ ಬಂದಿದೆ ಈ ವರದಿ ಮೂಲಕ ಅಟ್ಲೀಸ್ಟ್ ಏನಂತಾರೆ ಅದರಲ್ಲಿ ಲೋಪಗಳಿದಾವೋ ಮತ್ತೊಂದಿದೋ ಏನೋ ಒಂದು ಚರ್ಚೆಗೆ ನಂತರ ಒಂದು ವೇದಿಕೆ ಯಂತ್ರ ಸೃಷ್ಟಿಯಾಗಿದೆ ಈಗ ನಾನು ಬಿ ಜೆ ಪಿ ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತೀನಿ ಈ ವರದಿ ಏನು ಬಂದಿದೆ ಇದರಲ್ಲಿರುವಂಥ ತಪ್ಪುಗಳನ್ನು ತಾವು ಎತ್ತಿ ಎತ್ತಿ ತೋರಿಸಿ ಕ್ರಿಟಿಸೈಸ್ ಮಾಡ್ತಾ ಇದ್ದೀರಿ ಫೈನ್ ನೀವು ಅಧಿಕಾರದಲ್ಲಿದ್ದಾಗ ಇವೆಲ್ಲ ತಪ್ಪುಗಳನ್ನು ಏನಂತಾರೆ ತಿದ್ದು ಅಂತ ಅಥವಾ ಇರಲಾರ್ದು ಅಂತ ಏನಂತಾರೆ ಸೊ ಒಂದು ಏನೋ ಸಮಗ್ರವಾಗಿ ಇರುವಂಥ ಒಂದು ವರದಿಯನ್ನು ನೀವೇನಂತಂದರೆ ಸೊ ಸದನದ ಮುಂದೆ ರಾಜ್ಯದ ಜನತೆ ಮುಂದೆ ಇಡಬೋದಾಗಿತ್ತಲ್ಲ ಯಾಕೆ ಆ ಕೆಲಸ ಮಾಡಲಿಲ್ಲ ನೀವು ಯಾವುದೇ ರೀತಿ ಯಾವುದೇ ರಾಜ್ಯಗಳಿಗೆ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ ಸೆನ್ಸಸ್ ಮಾಡಲಿಕ್ಕೆ ಸರ್ವೆ ಮಾಡಲಿಕ್ಕೆ ಮಾತ್ರ ಸರ್ವೇನು ಏನಾಗಿದೆ ಅಂದರೆ ಡೇಟಾ ಸ್ಯಾಂಪ್ಲಿಂಗ್ ಮೂಲಕ ಸರ್ವೆ ಮಾಡ್ತೀವಿ ಆ ಡೇಟಾ ಸ್ಯಾಂಪ್ಲಿಂಗ್ ಮೂಲಕ ಸರ್ವೆ ಮಾಡೋದು ಬೇಡ ಒಂದು ಸಮಗ್ರವಾದಂಥ ಒಂದು ನೀತಿ ಆಗಬೇಕು ಯಾವಾಗ ಇಡೀ ರಾಷ್ಟ್ರದಲ್ಲಿ ಒಂದು ಒ ಬಿ ಸಿ ರಿಲೇಟೆಡ್ ನೀತಿ ಈಗ ಶೆಡ್ಯೂಲ್ ಕಾಸ್ಟು ಶೆಡ್ಯೂಲ್ ಟ್ರೈಬ್ಗೆ ಕಾಸ್ಟ್ ಸೆನ್ಸಸ್ ಆಗ್ತಿದೆ ಮತ್ತು ಅವ್ರನ್ನ ಐಡೆಂಟಿಫೈ ಮಾಡ್ತಕ್ಕಂಥ ಕೆಲಸ ಆಗಿದೆ ಆದರೆ ಒ ಬಿ ಸಿ ಜನಾಂಗದಲ್ಲಿ ಆಗಿರಲಿಲ್ಲ ಫಾರ್ ಝೆಡ್ ರೀಸನ್ಸ್ ಯಾರು ರೀಸನ್ ಅಂತಂದ್ಬಿಟ್ಟು ಅದಕ್ಕೂ ತಮಗೆ ಗೊತ್ತಿದೆ ಅಲ್ಲಾದ್ರೆ ನಾನು ಹೇಳ್ತೀನಿ ನೆಹರು ಅವರು ಫಸ್ಟ್ ಹೇಳ್ತಾರೆ ಬೇಡ ಅಂತೇಳಿ ಇಂದಿರಾ ಗಾಂಧಿ ಅವ್ರು ಹೇಳ್ತಾರೆ ಬೇಡ ಅಂತೇಳಿ ರಾಜೀವ್ ಗಾಂಧಿ ಅವರು ಹೇಳ್ತಾರೆ

ರಾಜ್ಯ ಸರ್ಕಾರಗಳು ಮಾಡಿದಾಗ ಅದು ಓನ್ಲಿ ಸರ್ವೆ ಆಗ್ತದೆ ಕೇಂದ್ರ ಸರ್ಕಾರ ಮಾಡಿದಾಗ ಸೆನ್ಸಸ್ ಆಗ್ತದೆ ಆರ್ ಬೌಂಡ್ ಈಗ ಟು ಅಪ್ಲಿಫ್ಟ್ ಆಲ್ ಓಬಿಸ್

ರಿಸರ್ವೇಷನ್ ಕ್ಯಾಪ್ ಇದೆಲ್ಲ ತೆಗೆದು ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಆಗಬೇಕು ಸಿ ಅವರು ಒಂದು ಒಕ್ಕಲಿಗರ ಹಿತರಕ್ಷಣಾ ಸಮಿತಿ ಇಟ್ಕೊಂಡು ಅವರ ಮೀಸಲಾತಿ ಹೋರಾಟಕ್ಕೆ ಕೈ ಜೋಡಿಸಿರುವ ಯಾಕೆ ಹಳ್ಳಿನಲ್ಲಿ ರೈತರು ಮಕ್ಕಳು ಈಗಲೂ ಕೂಡ ಬರ್ತಾ ಆರ್ಥಿಕವಾಗಿ ಹಿಂದುಳಿದಾರೆ ಹಂಗಾಗಿ ಅವ್ರು ಹಿಂದುಳಿದ ವರ್ಗಕ್ಕೆ ಸೇರ್ತಾರೆ ಅವ್ರ್ನು ಕೂಡ ಎಪ್ಪತ್ತೈದು ಪರ್ಸೆಂಟ್ ಕ್ಯಾಪ್ ಅರವತ್ತು ತಮಿಳ್ನಾಡು ಪರ್ಸೆಂಟ್ ಇದೆಯಲ್ಲ ಮೀಸಲಾತಿ ಇದೆಯಲ್ಲ ಆ ರೀತಿಯಾಗಿ ತೆಗಿಬೇಕು ಅಂತ ಹೇಳಿ ಈ ದಶ ಸಮೀಕ್ಷೆಯಿಂದ ನೀವು ಅದನ್ನು ಮಾಡಕ್ ಸಾಧ್ಯ ಆಗತ್ತಾ ಈ ಸಮೀಕ್ಷೆಯಿಂದ ಅದಕ್ಕೆ ಒಂದು ನಿಲುವು ಸಿಗುತ್ತೆ ಇಲ್ಲಿ ಇಲ್ಲಿಗ ಅವರೊಂದು ಮಾತಾ ಹೇಳಿದ್ರು ಏನೋ ಮೀಸಲಾತಿಯನ್ನ ಜಾಸ್ತಿ ಮಾಡೋದು ನಿಮ್ಗೆ ಈ ಸಮೀಕ್ಷೆಯ ಮೇಲೆ ಆ ರೀತಿಯಿಂದ ನಂಬಿಕೆ ಇದೆಯಾ ಸೊ ಮಾಹಿತಿ ಇವ್ರಿಗೆ ಏನು ಸಮೀಕ್ಷೆ ಏನಿದೆಯಲ್ಲ ಅದು ಸರಿ ಅದನ್ನ ಸರಿಪಡಿಸಿ ಏನಾದರೂ ಮಾಡಿದ್ರೆ ಇವ್ರು ಮೀಸಲಾತಿಯನ್ನ ಮಾಡಲಿ ಇದುವರೆಗೂ ಕೂಡ ಹತ್ತು ವರ್ಷಕ್ಕೊಮ್ಮೆ ಸಾಮಾಜಿಕ ಶೈಕ್ಷಣಿಕವಾಗಿ ಹತ್ತು ವರ್ಷಕ್ಕೊಮ್ಮೆ ಏನೋ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ರು ಜನಗಣತಿ ಜನಗಣತಿ ಮಾಡ್ತಾ ಜನಗಣತಿ ಆಗ್ತಾ ಇತ್ತು ಅದ್ರಲ್ಲಿ ಕುರಿಗಳೆಷ್ಟು ಮೇಕೆಗಳು ಎಷ್ಟು ಮನೆ ಎಷ್ಟು ಮಕ್ಕಳು ಎಷ್ಟು ಪ್ರತಿ ಒಂದು ಕೂಡ ಬರೋ ಜಾತಿ ಎಷ್ಟು ಯಾವ್ಯಾವ್ದು ಜಾತಿ ಅಂತ ಎಲ್ಲಾನು ಕೂಡ ಬರೋ ಬರೋದು ಜಾತಿ ಬರ್ತಿರ್ಲಿಲ್ಲ ಅಲ್ಲಿ ಅಲ್ಲ ಆ ಜಾತಿ ಬರ್ತಾ ಇರ್ಲಿಲ್ಲ ಇದನ್ನ ಒಂದು ಕಾಲಂ ಸೇರಿಸಿ ಮಾಡಬಹುದಾಗಿತ್ತು ಇದು ಸಮಂಜಸವಾಗಿಲ್ಲ ಯಾರಿಗೂ ಕೂಡ ನ್ಯಾಯಬದ್ಧವಾಗಿಲ್ಲ ಕರೆಕ್ಟ್ ಆಗಿ ಮಾಡಿದಾಗ ಪರ್ಫೆಕ್ಟ್ ಆಗಿ ಯಾವ ಜಾತಿ ಎಷ್ಟೆಷ್ಟು ಸೌಲಭ್ಯ ಕೊಡಬೇಕು ಅನ್ನೋದನ್ನ ಮಾಡಬಹುದು ಎರಡ್ ಸೆನ್ಸಸ್ ಮಾಡ್ಬೇಕಿತ್ತು ಇನ್ನು ಕೂಡ ಮಾಡಿಲ್ಲ ಮಾಡಿಲ್ಲ ಇಪ್ಪತ್ತೆ ಸೆನ್ಸಸ್ ಈಸ್ ಡೆಕೇಡಿಯಲ್ ಪ್ರೊಸೀಜರ್ ಮಾಡ್ಲೇಬೇಕದು ಆಯ್ತಾ ಈ ಸತಿ ಒಂದು ಅತ್ಯಂತ ವಿಪರೀತವಾದಂತಹ ಒಂದು ಸಚುವೇಶನ್ ಇದ್ರಿಂದ ಮಾಡಿರಲಿಲ್ಲ ಸೆನ್ಸಸ್ಸು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆ ತದ್ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಕೊಡುತ್ತೆ ಮಾಡೇ ಮಾಡುತ್ತೆ ಅದು ಭೇ ಒಂದು ವಿಚಾರ ಆದರೆ ಇವತ್ತು ಕಾಸ್ಟ್ ಸೆನ್ಸಸ್ ಅಂತಕ್ಕಂತಹ ವಿಚಾರ ಇದೆಯಲ್ಲ ಕಾಸ್ಟ್ ಸೆನ್ಸಸ್ ಇಡೀ ರಾಷ್ಟ್ರದಲ್ಲಿ ಆಗಿ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ನಿಮ್ಗೊಂದು ಸುವರ್ಣ ಅವಕಾಶ ಇತ್ತಲ್ಲ ಸುವರ್ಣ ಅವಕಾಶ ಬರುತ್ತೆ ಒನ್ವರ್ಗು ಇತ್ತು ಅದಾದ್ಮೇಲೆ ಬಿಟ್ಬಿಡಿ ಟೂ ತೌಸಂಡ್ ಲೆವೆನ್ ಅಲ್ಲಿ ಇನ್ಕ್ಲೂಡಿಂಗ್ ವೀರಪ್ಪ ಮೊಯ್ಲಿ ಅವರು ಒಬ್ಬ ಒಂದು ಕರ್ನಾಟಕ ಮಟ್ಟಕ್ಕೆ ಅಥವಾ ಅನೇಕ ವಿಚಾರಗಳಿಗೆ ನಾನು ನೋಡೋದಾದ್ರೆ ಒಂದಷ್ಟು ಹೇಳ್ತಾರಲ್ಲ ಪಿ ನೋಡ್ತೀನಿ ಸೋನಿಯಾ ಗಾಂಧಿ ಮನ್ಮೋಹನ್ ಸಿಂಗ್ ರಾಹುಲ್ ಗಾಂಧಿ ಅಪೋಸ್ ಮಾಡ್ತಾರಲ್ಲ ಯಾರಿಗೆ ಅನುಮಾನಗಳಿದೆಯೋ ಆ ಅನುಮಾನಗಳನ್ನೆಲ್ಲ ನಿವಾರಣೆ ಮಾಡ್ತಾರೆ ಇದು ಇನ್ನೂ ವರದಿಯನ್ನು ಓದದೆ ವರದಿಯನ್ನು ತಿಳ್ಕೊಳ್ಳೋದಲ್ಲೇ ಬರ್ತಾ ಇರ್ತಕ್ಕಂಥ ಆಗಿರೋದ್ರಿಂದ

ಇದರಿಗೆ ಸರ್ಕಾರ ಅಂಗೀಕಾರ ಮಾಡಬೇಕಾ ತಿರಸ್ಕಾರ ಮಾಡಬೇಕಾ ಏನ್ ಮಾಡಬೇಕು ತಾವು ವಿರೋಧ ಪಕ್ಷದ ತಮ್ಮ ನಿಲುವೇನು ಅಂತ ಹೇಳಿ ನೋಡಿ ಇದರಲ್ಲಿ ನಾವೇ ಬಿಗಿನಿಂಗ್ ಇಂದ ಹೇಳ್ಕೊಂಡ್ ಬರ್ತಾ ಇದೀನಿ ಜಸ್ಟ್ ಬಿಕಾಸ್ ಶೇರ್ ಕಮಿಷನ್ ರೆಪ್ರೆಸೆಂಟೇಷನ್ ಮಾಡಿದ್ರು ದಟ್ ಇಟ್ಸ್ ಅಲ್ ಫಾರ್ ಬಿಗ್ ಮಿಸ್ಟೇಕ್ ಫಸ್ಟ್ ಸೆಕೆಂಡ್ ಯಾರ್ಯಾರ ಮನೆಗಳಿಗೆ ಹೋಗಿದಾರೋ ಹೋಗಿಲ್ಲ ರಿಜೆಕ್ಟ್ ಮಾಡಬೇಕಾ ನನ್ನ ಪ್ರಕಾರ ರಿಜೆಕ್ಟ್ ಮಾಡಬೇಕು ಅನ್ಸೈಂಟಿಫಿಕ್ ಅಂತ ಹೇಳಿ ನಾವು ಸಪೋರ್ಟ್ ಮಾಡಿ ಅಭಿವೃದ್ಧಿ ವಿರೋಧಿಗಳು ಸಮಾನತೆಯ ವಿರೋಧಿಗಳು ಮಾತ್ರ ಮಾತಾಡಕ್ ಸಾಧ್ಯ ಯಾವ ಆಯೋಗ ಮಾಡಿದ್ರು ಇ ಡಬ್ಲ್ಯೂ ಎಸ್ ಇಂಪ್ಲಿಮೆಂಟೇಶನ್ ಮಾಡಿದಾಗ ಅದನ್ನ ಘೋಷಣೆ ಮಾಡಿದಾಗ ಸುಬ್ರೀವಣ್ಣ ಕಾನೂನು ತಂದಾಗ ಯಾವ ಯಾವ ಸಮೀಕ್ಷೆ ಮಾಡಿದ್ರು ಯಾವ ಆಯೋಗ ಮಾಡಿದ್ರು ಯಾವ ಯಾವ ಜನಗಣತಿ ಮಾಡಿದ್ರು ಯಾವ ಆರ್ಥಿಕ ಸಮೀಕ್ಷೆ ಮಾಡಿದ್ರು ಯಾವ್ದು ಮಾಡಿಲ್ಲ ನಾವು ಅದನ್ನ ಒಪ್ಕೊಂಡಿದ್ವಿ ಯಾಕಂದ್ರೆ ಎಲ್ಲಾ ವರ್ಗದಲ್ಲೂ ಎಲ್ಲಾ ಜಾತಿಯಲ್ಲೂ ಬಡವರಿದ್ದಾರೆ

ಕಾರ್ಯಕ್ರಮಕ್ಕೆ ಬಂದು ಪ್ರಶ್ನೆಗಳನ್ನ ಕೇಳಿದಕ್ಕಾಗಿ ಒಟ್ಟಾರೆಯಾಗಿ ಜಾತಿ ಗಣತಿ ಸುತ್ತಲೂ ಕೂಡ ಅನೇಕ ಚರ್ಚೆಗಳು ಇದ್ದೇ ಇರುವಂತಹದ್ದು ಇದು ವೈಜ್ಞಾನಿಕವಾಗಿ ಆಗಿದೆ ಆಗಿಲ್ಲ ಇದು ಜನರಿಗೆ ಒಳಿತನ ಮಾಡೋದಿಕ್ಕೆ ಆಗುತ್ತೆ ಯಾರು ಹಿಂದುಳಿದಿದ್ದಾರೆ ಯಾರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರನ್ನ ಮುನ್ನೆಲೆಗೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಅಭಿಪ್ರಾಯವೂ ಕೂಡ ಒಂದು ಕಡೆಯಲ್ಲಿದೆ ರಾಜಕೀಯದ ಕಾರಣಗಳಿಗಾಗಿ ವಿರೋಧಿಸುವರಿದ್ದಾರೆ ಜಾತಿಯ ಪ್ರಾಬಲ್ಯದ ಕಾರಣಗಳಿಗಾಗಿ ಕೂಡ ವಿರೋಧಿಸುವಂತದ್ದು ಕೂಡ ನಡೀತಾ ಇರುವಂತದ್ದು ವಾಸ್ತವ ಮುಂದೆ ಸರ್ಕಾರ ಏನು ಮಾಡುತ್ತೆ ಇರುವಂತದನ್ನ ಕುತೂಹಲದಿಂದ ನೋಡಬೇಕಾಗಿದೆ ನಮಸ್ಕಾರ